ಆನ್ ಗ್ರಿಡ್ ನೆಟ್ ಮೀಟ್ರಿಗೆ ಇನ್ವೆಸ್ಟ್ ಮಾಡಿ ನಿಮ್ಮ ಕರೆಂಟ್ ಬಿಲ್ನ ನೀವು ಝೀರೋ ಮಾಡಿ ಪವರ್ ಕಟ್ ಪ್ರಾಬ್ಲಮ್ಸ್ ಇದೆಯಾ ನಿಮಗೆ ನಮ್ಮ ಆಫ್ ಗ್ರಿಡ್ ಸೋಲಾರ್ ಇನ್ವರ್ಟರ್ನ ಯೂಸ್ ಮಾಡಿ ನಿಮ್ಮ ಕರೆಂಟ್ನ ನೀವೇ ಜನ್ರೇಟ್ ಮಾಡಿ ಟೆನ್ಷನ್ ಫ್ರೀ ಆಗಿದೆ ನಿಮಗೆ ಆನ್ ಇದು ಬೆನಿಫಿಟ್ ಬೇಕು ಆಫ್ ಇದು ಬೆನಿಫಿಟ್ ಬೇಕಾದರೆ ನೀವು ಹೈಬ್ರಿಡ್ಗೆ ಹೋಗಿ ಆ ಎರಡು ಕೆಲಸನೂ ಮಾಡುತ್ತೆ ನಿಮಗೆ ಕಂಪ್ಲೀಟ್ ಸೇವಿಂಗ್ಸ್ ಆಗುತ್ತೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ಕನ್ನಡಕೋರ ಬಂದಿನ ಒಂದು ಹೊಸ ಹೋಟೆಲ್ ಜೊತೆ ಒಂದು ಹೊಸ ಸೋಲಾರ್ ಅಥವಾ ವಿದ್ಯುತ್ ಇನ್ಫಾರ್ಮೇಶನ್ ಜೊತೆ ಹೌದು ಈಗ ಟಾಕ್ ಆಫ್ ದ ಟೌನ್ ಅಂತಲೇ ಹೇಳ್ಬೋದು ವಿದ್ಯುತ್ ಯಾಕಂತಂದರೆ ನೋಡಿ ಯಾವಾಗಿಂದ ನಮ್ಮ ಹೊಸ ಸರ್ಕಾರ ಬಂದಿದೆ ಎಲ್ರಿಗೂ ಕೂಡ ಕೆಲವೊಂದು ರೀತಿಯ ಇದು ಕೊಡ್ತಾ ಇದೆ ಬೆನಿಫಿಟ್ ಕೊಡ್ತಾ ಇದೆ ಒನ್ ಟೂ ಹಂಡ್ರೆಡ್ ಯೂನಿಟ್ ಕೆಳಗಡೆ ಇರೋರಿಗೆ ಫ್ರೀ ಅಂತ ಹೇಳ್ತಾ ಇದೆ ಆದರೆ ಕತೆ ಏನಾಗಿದೆ ಅಂತಂತಂದರೆ ತಾವು ಎಲ್ಲರೂ ಅನುಭವಿಸುತ್ತೆ ಎಸ್ಪೆಷಲಿ ಬೆಂಗಳೂರಲ್ಲಿ ಯೂನಿಟ್ಗಳ ರೇಟ್ ಡಬಲ್ ಆಗಿದೆ ಆ್ಯಂಡ್ ಯಾವುದೇ ಸ್ಲ್ಯಾಬ್ಗಳಿಲ್ಲ ಎಲ್ಲ ಇರೋ ನಾಲ್ಕು ನಾಲ್ಕು ಚಿಲ್ಡರ್ ಇದ್ದಿದ್ದು ಡೈರೆಕ್ಟಾಗಿ ಏಳು ರೂಪಾಯಿ ಆಗಿದೆ ಅಂತ ಹೇಳ್ಬೋದು ಸೊ ಯಾರ್ಯಾರು ಟೂ ಹಂಡ್ರೆಡ್ ಈಗಂತೂ ಎಲ್ಲರೂ ಕೊಟ್ಲೇಬೇಕು ಜೊತೆಯಲ್ಲಿ ಯಾರ್ಯಾರು ಟೂ ಹಂಡ್ರೆಡ್ ಯೂನಿಟ್ ಮೇಲೆ ಯೂಸ್ ಮಾಡ್ತೀರಾ ಸರಾಸರಿ ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಒಂದು ಆ್ಯಾವ್ರೇಜಲ್ಲಿ ಟೂ ಹಂಡ್ರೆಡ್ ಯೂನಿಟ್ ಮೇಲೆ ಯೂಸ್ ಮಾಡ್ತೀರಾ ಅವ್ರಿಗೆ ಒಂದು ರೂಪಾಯಿನೂ ಡಿಸ್ಕೌಂಟ್ ಇಲ್ಲ ಹೌದು ವೀಕ್ಷಕರು ಒಂದು ರೂಪಾಯಿನೂ ಡಿಸ್ಕೌಂಟ್ ಸಿಗಲ್ಲ ನೀವು ಕಟ್ಟೋದು ಕಟ್ಟಲೇಬೇಕು ಅದು ಕೂಡ ಏಳು ರೂಪಾಯಿ ಪರ್ ಯೂನಿಟಲ್ಲಿ ಕಟ್ಟಬೇಕಾಗತ್ತೆ ಕಷ್ಟ ತಾನೆ ನಿಜ ತಾನೆ ಸೊ ಅತ್ ಅದು ಎಷ್ಟೋ ಜನ ಎಷ್ಟೋ ಮನೆಗಳು ಲಕ್ಷಾಂತರ ಮನೆಗಳು ಇವನ್ ಕೋಟ್ಯಾಂತರ ಮನೆಗಳು ಆಕ್ಚುಲಿ ಟೂ ಹಂಡ್ರೆಡ್ ಯೂನಿಟ್ ಮೇಲೆ ಯೂಸ್ ಮಾಡೇ ಮಾಡ್ತಾರೆ ಒಂದು ಟೂ ಕಿಲೋವೇಟು ತ್ರೀ ಕಿಲೋಬೇಟರ್ಗೆ ಇದ್ದಾರೆ ಅಂತಂದರೆ ಅಷ್ಟು ಯೂಸೇಜ್ ಇದ್ದೇ ಇರುತ್ತೆ ಅಟ್ಲೀಸ್ಟ್ ಒಂದೇ ನಿಮ್ಮಲ್ಲಿ ಒಂದೇ ಒಂದು ಎ ಸಿ ಇದೆ ಅಂದ್ರೂ ಕೂಡ ಡೆಫಿನೆಟ್ಲಿ ನಿಮ್ಮ ಯೂನಿಟ್ ಟೂ ಹಂಡ್ರೆಡ್ ಮೇಲೆ ಹೋಗೇ ಹೋಗುತ್ತೆ ನೀವು ಡೆಫಿನೆಟ್ಲಿ ಎರಡು ಮೂರು ನಾಲ್ಕು ಸಾವಿರ ರೂಪಾಯಿ ವರೆಗೂ ಕೂಡ ಬಿಲ್ ಕಟ್ಟುವ ಸಮಸ್ಯೆ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸೊ ಇಂದಿನ ವೀಡಿಯೋ ಅಂಥವರಿಗೋಸ್ಕರ ಯಾರು ಟೂ ಹಂಡ್ರೆಡ್ ಯೂನಿಟ್ ಮೇಲೆ ಯೂಸ್ ಮಾಡ್ತೀರಾ ಟೂ ಹಂಡ್ರೆಡ್ ಒಳಗಡೆ ಯೂನಿಟ್ ಮಾಡೋರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ ಬಟ್ ಟೂ ಹಂಡ್ರೆಡ್ ಯೂನಿಟ್ ಮೇಲೆ ಯಾರು ಯೂಸ್ ಮಾಡ್ತೀರಾ ಕಷ್ಟ ಇದೆ ಗುರು ಬಿಲ್ ಕಟ್ಟೋದು ಅಂತ ಯಾರು ಯೋಚನೆ ಮಾಡ್ತಾ ಇದಾರೆ ನಿಮಗೋಸ್ಕರ ಒಂದು ಒಳ್ಳೆ ಆಪ್ಷನ್ ತೊಗೊಂಡ್ಬಂದಿದೀನಿ ನಾನು ತಂದಿದ್ದೀನಿ ಅನ್ನೋಕ್ಕಿಂತ ಇದನ್ನು ನಮ್ಮ ಕನ್ನಡ ಕಾರ್ ವೀಕ್ಷಕರಿಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು ನಮ್ಮ ಸೋಲಾರ್ ಅವರು ಹೌದು ಮುಂಚೆನೂ ಕೂಡ ನಮ್ಮ ಸೋಲಾರ್ ಅವರು ಅನೇಕ ರೀತಿಯ ಸೋಲಾರ್ ಮತ್ತು ಇನ್ವರ್ಟರ್ ಬೇರೆ ಬೇರೆ ಸೊಲ್ಯೂಷನ್ಸ್ಗಳನ್ನು ನಮಗೆ ಪ್ರೆಸೆಂಟ್ ಮಾಡಿದ್ರು ಅವರೇ ಇವತ್ತು ಸರ್ ಯಾರೇರಿ ಮೇಲೆ ಬರ್ತಾ ಇದೆ ಅವರಿಗೆ ಕರೆಂಟ್ ಬಿಲ್ ಬರುತ್ತೆ ಕರೆಂಟ್ ಬಿಲ್ ಕಟ್ಟೋದು ಕಷ್ಟ ಇದೆ ಅಂತ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಒಂದು ಒಳ್ಳೆ ಸೊಲ್ಯೂಷನ್ ತೊಗೊಂಡ್ಬೋದಿದ್ದೀನಿ ಅವ್ರು ಯೋಚನೆ ಮಾಡೋ ಅಗತ್ಯ ಅಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಆರಾಮಾಗಿ ಲೈಫ್ ಟೈಮ್ ಆರಾಮಾಗಿರ್ಬೋದು ಈ ಕರೆಂಟ್ ಬಿಲ್ ಏಳು ರೂಪಾಯಿನಾರೂ ಆಗಲಿ ಹತ್ತು ರೂಪಾಯಿನಾರೂ ಆಗಲಿ ಹದಿನೈದು ರೂಪಾಯಿನಾದರೂ ಆಗಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಕೂಲ್ ಆಗಿರ್ಬೋದು ಹಾಗಾದರೆ ಏನಪ್ಪ ಇದು ಕೂಲ್ ಆಗಿರ್ಬೋದು ಏನಪ್ಪ ಟೆನ್ಷನ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅದನ್ನು ನಾನು ಹೇಳೋ ಬದಲು ನಮ್ಮ ಸೋಲಾರ್ ಕಡೆಯಿಂದ ನಮ್ಮ ನೆಲ್ಸನ್ ಸರ್ ಇದ್ದಾರೆ ಅವ್ರನ್ನ ಕರೆಯೋಣ ಅವರಿಂದ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ ಬರೀ ಸರ್ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಎಲ್ಲರಿಗೂ ಇವತ್ತು ಪ್ರೊಫೆಸರ್ ಆಗಿಬಿಟ್ಟಿದೀರ ನೀವು ಒಂದು ಇಟ್ಕೊಂಡು ಏನಂದ್ರೆ ಲೈಕ್ ತುಂಬಾ ಕಸ್ಟಮರ್ ನೋಡಿದ್ದೀರಾ ಬ್ಯಾಂಗ್ಳೂರಿ ನೀವು ಹೇಳಿ ತರ ಪರ್ ಯೂನಿಟ್ ಜಾಸ್ತಿ ಆಗ್ತಾ ಇದೆ ಸೊ ಈ ವಿಡಿಯೋ ಬಂದ್ಬಿಟ್ಟು ಟೂ ಫಿಫ್ಟಿ ಯೂನಿಟ್ಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೇಲೆ ಎಷ್ಟೇ ಕನ್ಸ್ಯೂಮ್ ಮಾಡಿ ಸೊ ಕರೆಂಟ್ ಬಿಲ್ ಸೆವೆನ್ ರುಪೀಸ್ ಪರ್ ಯೂನಿಟ್ ಹೋಗ್ತಾ ಇದೆ ಸೊ ನಿಮಗೆ ಕಡಿಮೆ ಆಗಬೇಕಾದ್ರೆ ಒಂದೇ ಆಪ್ಷನ್ ಇರೋದು ನಾನು ಮೂರನೇ ಇಲ್ಲ ಸೋಲಾರ್ ಇರೋದು ಮೂರೇ ಆನ್ ಗ್ರಿಡ್ ಆಫ್ ಗ್ರೀಡ್ ಹೈಬ್ರಿಡ್ ಮೂರು ಕರೆಕ್ಟ್ ಈ ಮೂರು ಆಪ್ಷನ್ಸ್ ಇದೆ ಇದು ಮೂರು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದು ಒಂಥರ ಸೆಷನ್ ತರ ಇರುತ್ತೆ ಸೊ ಯಾರಿಗೆಲ್ಲ ಕಡಿಮೆ ಆಗ್ಬೇಕು ಡೌಟ್ಸ್ ತುಂಬಾ ಇರುತ್ತೆ ಖಂಡಿತ ನಿಮ್ಗೆ ವಿಡಿಯೋ ನೋಡಿದ್ರೆ ನೈಂಟಿ ಪರ್ಸೆಂಟ್ ಸಾಲ್ವ್ ಆಗ್ಬಿಡುತ್ತೆ ಏನಪ್ಪ ತೆರಿಗೆ ಕೊಡ್ತಾ ಇದ್ದಾರೆ ನಾವು ನೋಡ್ಬೇಕಲ್ಲ ಅಂದ್ರೆ ಅದಕ್ಕೆ ಇದೆ ಅದು ಉತ್ತರಗ ನೆಕ್ಸ್ಟ್ ವೀಕ್ ಇನ್ನೊಂದು ಪ್ಲಾನ್ ಮಾಡಿದೀವಿ ಈ ಮೂರನ ಇನ್ಸ್ಟಾಲ್ ಮಾಡಿದ್ ವಿಡಿಯೋ ಹಾಕ್ತಿವಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ತರ ವರ್ಕ್ಔಟ್ ಆಗುತ್ತೆ ಹೆಂಗೆ ಮಾಡಬಹುದು ಬಿಲ್ ನ ಕಡಿಮೆ ಮಾಡಬಹುದು ಯಾಕಂದ್ರೆ ಇವಾಗ ಕಾನ್ಸೆಪ್ಟ್ ಕರೆಂಟ್ ಬಿಲ್ ನ ಕಡಿಮೆ ಮಾಡುವಂತದ್ದು ಓಕೆ ಹೋಗೋಣ ಅದಕ್ಕೆ ಅದಕ್ಕೆ ನಾವು ಮುಂಚೆ ನಮ್ಮ ಸೋಲರ್ ಬಗ್ಗೆ ಒಂದ್ ಎರಡ್ ಎರಡು ಹೇಳಿ ಸರ್ ತಮ್ಮ ಬಗ್ಗೆ ತಿಳ್ಸ್ಕೊಡಿ ನಾನು ಹೇಳಿ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನೆಲೆಸ ನಮ್ಮ ಇಂದ ಸೊ ಸರ್ ಕಡೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತು ನೀವು ತುಂಬಾ ವಿಡಿಯೋಸ್ ನೋಡಿದೀರಾ ನಾವೆಲ್ಲ ಸಣ್ಣ ಮಾಡ್ತಾ ಇದೀವಿ ನಾರ್ಮಲ್ ಒನ್ ಕಿಲೋ ಚಿಕ್ಕದು ಟೂ ಕಿಲೋ ನಾರ್ಮಲ್ ಆಗಲಿ ಸೋಲಾರ್ ಆಗಲಿ ಆ ತರ ಮಾಡ್ತಾ ಇದ್ವಿ ಸೊ ಗೋಯಿಂಗ್ ಫಾರ್ವರ್ಡ್ ಕರೆಂಟ್ ಬಿಲ್ ಜಾಸ್ತಿ ಆಗಿದ್ರಿಂದ ನಾವು ನಮ್ಮ ಫೋಕಸ್ ಇರೋದು ಇದಿದೆ ಈ ಬೋರ್ಡ್ ನಮ್ದು ಮೈನ್ ಫೋಕಸ್ ಇರೋ ಕಾರಣ ಏನಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಜಾಸ್ತಿ ಬಂದಿದೆ ಎಲ್ಲರ ಮನೆಗೂ ಜಾಸ್ತಿ ಬಂದಿದೆ ಜಾಸ್ತಿ ಬಂದಿದೆ ಸೆವೆನ್ ರುಪೀಸ್ ಪರ್ ಯೂನಿಟ್ ಅಂತ ಬರುವಾಗ ತುಂಬಾ ಜಾಸ್ತಿ ಆಗುತ್ತೆ ಸೆಕೆಂಡ್ ತಿಂಗು ಎಲ್ಲಾನು ಎಲೆಕ್ಟ್ರಿಕ್ ಆಗಿದೆ ಬಸ್ ಎಲೆಕ್ಟ್ರಿಕ್ ಆಗಿದೆ ಕಾರ್ ಎಲೆಕ್ಟ್ರಿಕ್ ಆಗಿದೆ ಬೈಕ್ ಎಲೆಕ್ಟ್ರಿಕ್ ಆಗಿದೆ ಸೈಕಲ್ ಎಲೆಕ್ಟ್ರಿಕ್ ಆಗ್ತಾ ಇದೆ ಸೊ ಅವ್ರೂ ಇವಾಗ ಎಲೆಕ್ಟ್ರಿಕ್ ಕಾರ್ ಇರೋ ನಾನು ಯಾವಾಗ್ಲಂತಿ ನಾವು ಸೋಲಾರ್ ಅಂತ ಸೊ ಆತರ ಕರೆಂಟ್ ಬಿಲ್ ಜಾಸ್ತಿ ಇದೆ ಅಂದ್ರೆ ಈ ವಿಡಿಯೋ ಫುಲ್ ನೋಡಿ ನಿಮಗೆ ನೈಂಟಿ ಪರ್ಸೆಂಟ್ ಡೌಟ್ಸ್ ಕ್ಲಾರಿಫೈ ಆಗ್ಬಿಡುತ್ತೆ ಆಮೇಲೆ ಫೋನ್ ನಾನು ಇನ್ ಡಿಟೇಲ್ ಎಕ್ಸ್ಪ್ಲೈನ್ ಮಾಡಿ ಇನ್ನೊಂದು ವಿಚಾರ ನಿಮಗೆ ಇಷ್ಟು ದಿನ ಕರೆಂಟ್ ಬಿಲ್ ಬರ್ತಾ ಇತ್ತು ಎಲ್ಲಿಂದ ಕರೆಕ್ಟ್ ಈ ವಿಡಿಯೋ ನೋಡಿ ನೀವೇನಾದ್ರೂ ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂದ ಬಿಲ್ ಬರಲ್ಲ ದುಡ್ಡು ಬರುತ್ತೆ ಎಸ್ ಫಾರ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ತರ ಮಾಡ್ತಾ ಇದ್ದೀರಂದ್ರೆ ನಿಮ್ದು ಬಿಲ್ ಜೀರೋ ಮಾಡಿಬಿಟ್ಟು ಎಕ್ಸಸ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ಬೋದು ಬರ್ಬೋದು ಅಂದ್ರೆ ಗಳಿಸ್ಬೋದು ನೀವು ಓಕೆ ಸೋಲಾರ್ ಇಂದ ಆದಾಯ ಮಾಡ್ಬೋದು ಅಲ್ವಾ ಸೊ ಇದನ್ನ ಹೇಗೆ ವರ್ಕ್ ಆಗುತ್ತೆ ಪ್ರತಿಯೊಂದು ಕೂಡ ನಮ್ಮ ಮನೆ ಸರ್ ಟಕ ಟಕ್ ಅಂತ ನಾನು ಟೈಮ್ ವೇಸ್ಟ್ ಮಾಡಲ್ಲ ಪಟಾಪಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂಡ್ ಆ್ಯಂಡ್ ನನಗೇನೇ ಡೌಟ್ ಬರುತ್ತೆ ನಿಮಗೇನೇ ಡೌಟ್ ಇದೆ ಅದನ್ನ ನಾನು ಸರ್ ಹತ್ರ ಕೇಳ್ತಾ ಹೋಗ್ತೀನಿ ಸರ್ ಒಂದು ಕಡೆಯಿಂದ ಆನ್ ಗ್ರೇಡ್ ಇಂದ ನಮಗೆ ಕಂಪ್ಲೀಟ್ ಇದೆ ಒಂದು ವಿಚಾರ ನಮ್ಮ ಸೋಲಾರ್ ಇದೆಲ್ಲ ಪ್ರೊವೈಡ್ ಮಾಡುತ್ತಾ ಹೌದು ಹೌದು ಸರ್ ಖಂಡಿತ ಹೇಳ್ತೀರಾ ಮಾಡ್ತೀರಾ ಇಲ್ಲ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಫಸ್ಟ್ ಮೇನು ನಮ್ಮ ಇಲ್ಲಿ ತರ ವಿತ್ ಲೆಡ್ ಆಸಿಡ್ ಇದೆ ವಿತ್ ಲಿಥಿಯಂಸಿಡ್ ಬ್ಯಾಟ್ರೀಸ್ ಇದೆ ನಮ್ಮ ಹತ್ರ ಅದನ್ನು ನಾನು ತೋರಿಸ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮಾಡ್ಬಿಡಿ ಸರ್ ಖಂಡಿತ ವೀಕ್ಷಕರೇ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಕರೆಂಟ್ ಬಿಲ್ ಇಂದ ತಲೆಬಿಸಿ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಒಂದು ಸೊಲ್ಯೂಷನ್ ಬೇಕಂತಂದ್ರೆ ಇದು ಒಂದು ಡೆಸ್ಟಿನೇಷನ್ ಅಂತ ಹೇಳ್ಬೋದು ಸೊ ತುಂಬಾ ಜನರು ಏನಂದ್ರೆ ಟೂ ಹಂಡ್ರೆಡ್ ಯೂನಿಟ್ ಕೆಳಗಿರೋರು ಸರ್ ಅಂದಿದ್ದಾರೆ ಅದನ್ನ ಬೈ ಡಿಸ್ಕಷನ್ ಬೇಡ ಮೇಲೆ ಇರೋರು ಇರೋರ ಬಗ್ಗೆ ಮಾತಾಡೋಣ ಫಸ್ಟ್ ಸೋಲಾರ್ ಅಂದ್ರೆ ತ್ರೀ ಟೈಪ್ಸ್ ಇರುತ್ತೆ ಕರೆಕ್ಟ್ ಆನ್ ಗ್ರಿಡ್ ಆಫ್ ಗ್ರಿಡ್ ಹೈಬ್ರಿಡ್ ಹ್ಮ್ ಸೊ ಫಸ್ಟ್ ಆನ್ ಗ್ರಿಡ್ ಎಕ್ಸ್ಪ್ಲೈನ್ ಮಾಡಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ರನ್ ಆಗೋದು ಇದೇ ಬೇಕು ತುಂಬಾ ಕಸ್ಟಮರ್ಸ್ ಗೆ ಇದೇ ಬೇಕು ಆನ್ ಗ್ರಿಡ್ ಸೊ ಇದು ಮೂರ್ದು ಅಡ್ವಾಂಟೇಜಸ್ ಹೇಳ್ತೀನಿ ಡಿಸ್ಅಡ್ವಾಂಟೇಜಸ್ ಹೇಳ್ತೀನಿ ಪ್ರೈಸ್ ಹೇಳ್ತೀರಲ್ವಾ ಪ್ರೈಸ್ ಹೇಳ್ತೀನಿ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ ನೋಡಿ ಫಸ್ಟ್ ಆನ್ ಗ್ರಿಡ್ ನೆಟ್ ಮೀಟ್ರಿಂಗ್ ಇದು ಏನಂದ್ರೆ ಕರ್ನಾಟಕದ ಒಂದು ಫೆಸಿಲಿಟಿ ಇದೆ ನೆಟ್ ಮೀಟ್ರಿಂಗ್ ಅಂತ ನೆಟ್ ಮೀಟ್ರಿಂಗ್ ಏನಂದ್ರೆ ನೀವು ನಿಮ್ಮ ಮನೆ ಮೇಲೆ ಪ್ಯಾನಲ್ಸ್ ಹಾಕ್ತೀರಾ ಓಕೆ ಅದಕ್ಕೆ ಒಂದು ಇನ್ವರ್ಟರ್ ಬರುತ್ತೆ ಅದು ಬೆಸ್ಕಾಮ್ ಬೆಸ್ಕಾಂ ಎಂಪ್ಯಾನಲ್ ಇನ್ವರ್ಟರೇ ಇರಬೇಕು ಕರ್ನಾಟಕ ಗವರ್ನಮೆಂಟ್ ಬಂದು ಈ ಇನ್ವರ್ಟರ್ ಅನ್ನ ಎಂಪಾನಲ್ ಮಾಡಿದೆ ಅಂತ ಹೆಸ್ರು ಏನಾದ್ರದ್ದು ತುಂಬಾ ಇದೆ ಸರ್ ಆಲ್ಮೋಸ್ಟ್ ಹಾಲ್ಮೋಸ್ಟ್ ಫಿಫ್ಟಿ ಟ್ವೆಂಟಿ ಎಂಪಾನೆ ಇನ್ವರ್ಟರ್ಸ್ ಇದೆ ಓಕೆ ಸೊ ಯಾವ್ದು ಇರ್ಲಿ ಎಂಪ್ಯಾನಲ್ ಇನ್ವರ್ಟರ್ ಮಾಡ್ಬೇಕು ಹಾಕಿಬಿಟ್ಟು ನಿಮ್ದು ಮಿನಿಮಮ್ ಸ್ಯಾಂಕ್ಷನ್ ಲೋಡ್ ಅಂತ ಇರುತ್ತೆ ಎಲ್ಲ ಕರೆಂಟ್ ಬಿಲ್ಲಲ್ಲು ಮಿನಿಮಮ್ ಥ್ರೀ ಕಿಲೋ ಇಂದ ಸ್ಟಾರ್ಟ್ ಓಕೆ ಓಕೆ ತ್ರೀ ಕಿಲೋ ಸ್ಯಾಂಕ್ಷನ್ ನೋಡಿದಿಲ್ಲ ಫೈವ್ ಕಿಲೋಟ್ ಇದೆ ನಿಮಗೆ ಇರಬೇಕು ಆವಾಗ ನೀವು ಪ್ಯಾನೆಲ್ಸ್ ಹಾಕ್ತೀರಾ ಹಾ ಹಾ ಇನ್ವರ್ಟರ್ ಬರುತ್ತೆ ನೀವು ಡೈಲಿ ಯೂಸ್ ಮಾಡೋದ್ ಹಂಗೆ ಯೂಸ್ ಮಾಡ್ತಾ ಇರ್ತೀರಾ ಸರಿ ಎಕ್ಸಸ್ ಏನಾಗುತ್ತೆ ಒಂದು ಕಿಲೋವಾಟ್ ಪ್ಯಾನೆಲ್ ಜನರಲಿ ಒಂದು ಫೈವ್ ಟು ಸಿಕ್ಸ್ ಯೂನಿಟ್ ಜನರೇಟ್ ಆಗುತ್ತೆ ತುಂಬಾ ಓಕೆ ಈಗ ನೋಡಿ ಮಳೆ ಮೋಡ ಇದೆ ಸೊ ಮಳೆ ಮೋಡ ಇರುವಾಗ ಜನರಲಿ ಆವರೇಜ್ ಒಂದು ಟೂ ಟು ತ್ರೀ ಯೂನಿಟ್ ಜನರೇಟ್ ಆಗುತ್ತೆ ಸರಿ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಲೆಕ್ಕ ಇಡುವಾಗ ಆವರೇಜ್ ಆಗಿ ಫೋರ್ ಯೂನಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಸರಿ ಒಂದು ಕಿಲೋವಾಟ್ ಪ್ಯಾನಲ್ ಸೊ ಇವಾಗ ಮಿನಿಮಮ್ ಒಂದು ತ್ರೀ ಕಿಲೋವಾಟ್ ಆಗ್ತೀರ ಅಂದ್ರೆ ನಿಮ್ಗೆ ಪರ್ ಡೇಗೆ ಟ್ವೆಲ್ ಯೂನಿಟ್ ಜನರೇಟ್ ಆಗುತ್ತೆ ಕರೆಕ್ಟ್ ಆಗಿ ಹೇಳಿದ್ರೆ ಆರಾಮಾಗಿ ಸೊ ಪರ್ ಮಂತ್ ಅಂತ ಲೆಕ್ಕ ಮಾಡುವಾಗ ನೀವ್ ಏನ್ ಯೂಸ್ ಮಾಡಿದ್ರೆ ಅದಲ್ಲೇ ಮೈನಸ್ ಆಗಿಬಿಡುತ್ತೆ ಓಕೆ ಹೌದು ನೀವು ಕಡಿಮೆ ಇವಾಗ ತುಂಬಾ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ ಓಕೆ ಓಕೆ ಎಕ್ಸೆಸ್ ಏನ್ ಯೂಸ್ ಮಾಡಿದಿರು ಅದನ್ನ ಗೆ ಜನರೇಟ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಸಂಜೆ ಏನಾಗುತ್ತೆ ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡಿದಿರಿ ಹೌದು ಎಕ್ಸೆಸ್ ಇದೆ ಅದನ್ನ ಗೆ ಎಕ್ಸ್ಪೋರ್ಟ್ ಮಾಡಬಹುದು ನೀವು ಕಳ್ಸ್ ಬಿಡ್ಬೋದು ಎಸ್ ಅದ್ರಿಂದ ಸಪರೇಟ್ ಮೀಟರ್ ಬರುತ್ತೆ ಅದಕ್ಕೂ ಲೆಕ್ಕ ಇರುತ್ತೆ ಸರ್ ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಡೈಲಿ ಹತ್ ಯೂನಿಟ್ ಇದಾಗುತ್ತೆ ಉತ್ಪಾದನೆ ಆಗುತ್ತೆ ಅನ್ಕೊಂಡ ಕರೆಕ್ಟ್ ಪರ್ ಮಂತ್ ಎಷ್ಟಾಯ್ತು ನಮ್ಗೆ ತ್ರೀ ಹಂಡ್ರೆಡ್ ಯೂನಿಟ್ ಕರೆಕ್ಟ್ ನಾವು ಏನು ಮಾಡ್ತೀವಿ ಒಂದು ನೂರ ಐವತ್ತು ಇನ್ನೂರು ಯೂನಿಟ್ ಯೂಸ್ ಮಾಡಿದ್ವಿ ಅನ್ಕೊಳ್ಳೋ ಹಂಡ್ರೆಡ್ ಯೂನಿಟ್ ಅಂದ್ರೆ ನಾವು ಇವ್ರಿಗೆ ಬೆಸ್ಕಾಂಗೆ ಕರೆಕ್ಟ್ ಸೊ ಎಕ್ಸೆಸ್ ಏನಿದೆಯೋ ಅದನ್ನ ನೀವು ಡೈರೆಕ್ಟ್ ಆಗಿ ಬೆಸ್ಕಾಂ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ ಬೆಸ್ಕಾಂ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಪರ್ ಗೆ ಇಷ್ಟು ರುಪೀಸ್ ಅಂತ ಕೊಡ್ತಾರೆ ಸದ್ಯಕ್ಕೆ ಎಷ್ಟು ಕೊಡ್ತಾ ಇದೆ ಸರ್ ಆ ಸದ್ಯಕ್ಕೆ ನಿಮ್ಗೆ ಪರ್ ಯೂನಿಟ್ಗೆ ರೆಸಿಡೆನ್ಶಿಯಲ್ ಇದ್ರೆ ರೆಸಿಡೆನ್ಶಿಯಲ್ ಇದ್ರೆ ನಿಮಗೆ ಫೋರ್ ರುಪೀಸ್ ಚೇಂಜ್ ಕೊಡ್ತಾ ಇದ್ದಾರೆ ನಾನು ನಾನೂ ನಾನೂರ ಐದು ರೂಪಾಯಿ ವರ್ಗ ಗಳ್ಬಿಡ್ಬೋದು ಬಂದ್ಬಿಡುತ್ತಲ್ಲ ಎಷ್ಟು ಸರ್ ನೋಡಿ ಇವಾಗ ಸ್ವಲ್ಪ ಕಷ್ಟ ಏನ್ ಮಾಡ್ತಾರೆ ಯೂಸೇಜ್ ಕಡಿಮೆ ಇರುತ್ತೆ ಫೈವ್ ಕಿಲೋ ಸಾಕ್ಷನ್ ಹೋಗ್ತಾವೆ ಲೋಡ್ ತಗೊಂಡ್ ಹಾಕ್ಬಿಟ್ಟು ಫುಲ್ ಆನ್ ಗ್ರೇಡ್ ಮಾಡ್ತಾರೆ ನೆಟ್ ಆಪರ್ಚುನಿಟಿ ಇದೆ ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾರಿಗೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಇದೆಯೋ ಆನ್ ಹೋಗ್ಬೋದು ಏನಾಗುತ್ತೆ ಇವಾಗ ತುಂಬಾ ಕರೆಂಟ್ ಬಿಲ್ ಇರುತ್ತೆ ನಾನು ಕರೆಂಟ್ ಬಿಲ್ ನೋಡಿದ್ವಿ ಸ್ವಲ್ಪ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಮನೆಗೆ ನೋಡಿದೀನಿ ಇರುತ್ತೆ ಎಲ್ಲಾನು ದೊಡ್ಡದಿರುತ್ತೆ ಆವಾಗ್ಲೂ ಕರೆಂಟ್ ಬಿಲ್ ಕಡಿಮೆ ಮಾಡ್ಬೋದು ಹೆಂಗೆ ಅಂದ್ರೆ ಈ ತರ ಆನ್ ಗ್ರೇಡ್ ಟೆರೆಸ್ ಅಲ್ಲಿ ಜಾಗ ಐತೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ನಿಮ್ ಕರೆಂಟ್ ಬಿಲ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಸೊ ಫಸ್ಟ್ ಇರೋದು ನೆಟ್ ಮೀಟ್ರಿಂಗ್ ನೆಟ್ ಮೀಟ್ರಿಂಗ್ ಬೆಸ್ಕಾಂ ಇನ್ವರ್ಟರ್ಸ್ ಅಂಡ್ ಪ್ಯಾನಲ್ಸ್ ಯೂಸ್ ಮಾಡ್ತೀವಿ ಎಲ್ಲಾ ಬ್ರಾಂಡೆಡ್ ಇರುತ್ತೆ ಒಂದೆರ ಎಲ್ಲ ಸುಮಾರು ಒಂದು ಹತ್ತು ಹದಿನೈದು ಇನ್ವರ್ಟರ್ಸ್ ಇದೆ ಹತ್ತೈದ್ ಪ್ಯಾನಲ್ಸ್ ಇದೆ ಯಾವ್ದು ಬೇಕಾಗ್ ಮೋನೋ ಥಿಂಗ್ ಸೆಕೆಂಡ್ ತಿಂಗ್ ಏನಂದ್ರೆ ನೀವು ಎಕ್ಸೆಸ್ ಏನ್ ಜನರೇಟ್ ಮಾಡ್ತೀರೋ ನಿಮ್ ಬಿಲ್ ಜೀರೋ ಮಾಡಿಬಿಟ್ಟು ಎಕ್ಸಸ್ ಇರೋದೂ ಹೋಗ್ಬಿಡುತ್ತೆ ಓಕೆ ಯಾವ ಕರ್ನಾಟಕ ಕರ್ನಾಟಕ ಫುಲ್ ಫುಲ್ ಅಂತ ಹೋಗುತ್ತೆ ಸೊ ಎಲ್ಲ ಎಕ್ಸ್ಪೋರ್ಟ್ ಮಾಡಬಹುದು ಅದಕ್ಕಂತ ಒಂದು ಮೀಟರ್ ಬರುತ್ತೆ ನಿಮಗೆ ಬರುತ್ತೆ ಸೊ ಕರೆಂಟ್ ಬಿಲ್ ಕಡಿಮೆ ಮಾಡಬಹುದು ಇದು ಫಸ್ಟ್ ಪಾಯಿಂಟ್ ಓಕೆ ಸೆಕೆಂಡ್ ಸಬ್ಸಿಡಿ ಕಸ್ಟಮರ್ ತುಂಬಾ ಜನ ಫೋನ್ ಮಾಡಿದ್ದಾರೆ ನನಗೆ ಸಬ್ಸಿಡಿ ಜೊತೆ ಬೇಕು ಸಬ್ಸಿಡಿ ಜೊತೆ ಬೇಕಂತ ಹೌದು ಆನ್ ಗ್ರೇಡ್ಗೆ ಸಬ್ಸಿಡಿ ಇದೆ ಇದೆ ಎಮ್ ಎನ್ ಆರ್ ಇಂದ ಕೊಡ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್ ಕಡೆ ಸಬ್ಸಿಡಿ ಇದೆ ಆದ್ರೆ ನಾವು ನಮ್ಮ ಸೋಲಾರ್ ಅವರು ವಿತ್ ಸಬ್ಸಿಡಿ ಮಾಡಲ್ಲ ಓಕೆ ಕಾರ್ನೇ ಹೇಳ್ತೀನಿ ನಾನು ನಿಮ್ಗೆ ಸಬ್ಸಿಡಿ ಜೊತೆ ಬೇಕಾದ್ರೆ ನೀವು ಗರ್ಮೆಂಟ್ ವೆಬ್ಸೈಟ್ ಇದೆ ಬೆಸ್ಕಾಂ ಪೋರ್ಟಲ್ ಹೋಗಬಹುದು ಇಲ್ಲ ಸೋಲಾರ್ ಟಾಪ್ ಹೋಗಿ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ನಾವು ಏನ್ ವಿತ್ ಸಬ್ಸಿಡಿ ಮಾಡಲ್ಲ ಅಂದ್ರೆ ಅದರಲ್ಲಿ ನೀವು ಯೂಸ್ ಮಾಡ್ಬೇಕಂತ ಇರುತ್ತೆ ಅವಲ್ದಂತ ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡಬೇಕು ನೀವು ಮೋನೋಪರ್ಕ್ ಎಲ್ಲ ಹಾಕ್ಬಿಟ್ಟು ಮಾಡಕ್ ವಿತ್ ಸಬ್ಸಿಡಿ ಬರುವಾಗ ಸೊ ಹಂಗಾಗಿ ನಾವು ವಿತೌಟ್ ಸಬ್ಸಿಡಿ ಇರೋದೇ ಮಾಡ್ತಾ ಇದೀವಿ ವಿತ್ ಸಬ್ಸಿಡಿ ಕಸ್ಟಮರ್ಸ್ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಲಾಗಿನ್ ಬೆಸ್ಕಾಂ ವೆಬ್ಸೈಟ್ ಲಾಗಿನ್ ಮಾಡಿ ನೀವು ಅಪ್ಲೈ ಅಲ್ವಾ ಕಷ್ಟ ಇಲ್ಲ ಇಲ್ಲ ನಾವು ಸರ್ ಮಾಡೋದು ಮಾಡಬಹುದು ಕಸ್ಟಮರ್ಸ್ ಡೈರೆಕ್ಟ್ ಆಗಿ ಅವರೇ ಮಾಡ್ಬೋದು ಯಾರು ಮಾಡ್ಬೇಕಂತ ಏನಿಲ್ಲ ನೀವೇ ನಿಮ್ ಆರ್ ನಂಬರ್ ಎಲ್ಲ ಡೀಟೇಲ್ಸ್ ಆಗ್ಬಿಟ್ಟು ಮಾಡ್ಕೊಳ್ಬಹುದು ಸಬ್ಸಿಡಿ ಅವ್ರಿಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಅವ್ರಿಗೆನೇ ಬರುತ್ತೆ ಎಲ್ಲ ಡೀಟೇಲ್ಸ್ ನಾವು ನಾನ್ ಸಬ್ಸಿಡಿ ಇರೋದು ಮಾತ್ರ ಮಾಡ್ತೀವಿ ರೀಸನ್ ಇದು ಒಂದು ಸೆಕೆಂಡ್ ಏನಂದ್ರೆ ಇವಾಗ ಪರ್ ಯೂನಿಟ್ ಫೋರ್ ರುಪೀಸ್ ಸಿಗುತ್ತೆ ನಿಮಗೆ ಸಬ್ಸಿಡಿ ಹೋದ್ರೆ ಪರ್ ಯೂನಿಟ್ ಟೂ ರುಪೀಸ್ ಸಿಗುತ್ತೆ ಕಮ್ಮಿ ಆಗುತ್ತಾ ಸಬ್ಸಿಡಿ ಹೋಗುತ್ತೆ ಪರ್ ಕಿಲೋ ವಾಟ್ಗೆ ಫೋರ್ಟೀನ್ ತೌಸಂಡ್ ಚೇಂಜ್ ಸಬ್ಸಿಡಿ ಬರುತ್ತೆ ನಿಮಗೆ ಸೊ ಏನಾಗುತ್ತೆ ಆ ಸಬ್ಸಿಡಿ ಕೊಡೋದ್ರಿಂದ ಗವರ್ಮೆಂಟ್ ನಿಮಗೆ ಫೋರ್ ರುಪೀಸ್ ಚೇಂಜ್ ಕೊಡಲ್ಲ ಟೂ ರುಪೀಸ್ ಚೇಂಜ್ ಕೊಡ್ತಾರೆ ಕೈಂಡ್ ಆಫ್ ಥರ್ಡ್ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕಸ್ಟಮರ್ ಕೈತೆ ಇವಾಗ ಸೋಲಾರ್ ಹಾಕಿದ ಮೇಲೆ ನನಗೆ ಏನ್ ಲಾಭ ಬರುತ್ತೆ ಅಂತ ನಾನು ಇಷ್ಟು ಲಕ್ಷ ಆಗದೆ ಸರ್ ಲಾಭ ಇಲ್ಲ ಅಂತ ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಗೌರ್ಮೆಂಟ್ ಜೊತೆ ಎಸ್ ರೇಟ್ ಸೇಮ್ ಇರುತ್ತಾ ಸರ್ ಸೇಮ್ ಸೊ ಇವಾಗ ನೋಡಿ ಎಷ್ಟೇ ಜಾಸ್ತಿ ಮಾಡ್ಲಿ ಯಾವದೇ ಗೌರ್ಮೆಂಟ್ ಬರಲಿ ಎಷ್ಟೇ ಜಾಸ್ತಿ ಮಾಡ್ಲಿ ಯೂನಿಟ್ ನಿಮ್ಗೆ ಇವಾಗ ಫೋರ್ ಚೇಂಜ್ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ವರ್ಷ ಅಗ್ರಮೆಂಟ್ ನೀವು ನೋಡಿ ಫೈವ್ ಈ ಪ್ಯಾನಲ್ ಆನ್ ಆನ್ಗ್ರೇಡ್ ಮಾಡಿದೀರಾ ನಿಮಗೆ ಪರ್ ಯೂನಿಟ್ ಎಕ್ಸ್ಪೋರ್ ಮಾಡಿದ್ರೆ ಇಪ್ಪತ್ತೈದು ವರ್ಷ ತನಕ ನಿಮ್ಗೆ ಇಷ್ಟು ರುಪೀಸ್ ಲಾಭ ಬರುತ್ತೆ ನಿಮ್ ಬಿಲ್ ಅಲ್ಲಿ ಇಷ್ಟು ಮೈನಸ್ ಆಗುತ್ತೆ ಈ ತರ ಅಂತ ಸೊ ನೀವು ಎಷ್ಟು ಕನ್ಸ್ಯೂಮ್ ಮಾಡುತ್ತಾ ಮೇಲೆ ಡಿಪೆಂಡ್ ಆಗುತ್ತೆ ಈ ಅಗ್ರಿಮೆಂಟ್ ಇಪ್ಪತ್ತೈದು ವರ್ಷ ಇರುತ್ತೆ ಪ್ಯಾನಲ್ ಲೈಫ್ ವರ್ಷ ವ್ಯಾರಂಟಿ ಸೂಪರ್ ಸೊ ಇನ್ವರ್ಟರ್ ಜನರಲಿ ಫೈವ್ ಟು ಸೆವೆನ್ ಇಯರ್ಸ್ ಕೊಡ್ತಾರೆ ಆದ್ರೆ ಆನ್ ಗ್ರಡ್ ಇನ್ವರ್ಟರ್ಸ್ ನೈಂಟಿ ಪರ್ಸೆಂಟ್ ಕಂಪ್ಲೇಂಟ್ಸ್ ಬರಲ್ಲ ಬಂದ್ರು ರಿಪೇರಬಲ್ ಇರುತ್ತೆ ಸೊ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಹೆಂಗ್ ಲೆಕ್ಕ ಮಾಡೋರಿ ನಿಮ್ಗೆ ಈ ಕ್ಯಾಲ್ಕುಲೇಟರ್ ಹೆಂಗ್ ಲೆಕ್ಕ ಮಾಡುದ್ರೆ ನಿಮಗೆ ಲಾಭನೇ ಬರುತ್ತೆ ಲಾಭ ಅಂತೀರಾ ಖಂಡಿತ ಸರ್ ಇಲ್ಲೇ ಸರ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಕರೆನ್ವೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇವಾಗ ಒಂದು ತ್ರೀ ಕಿಲೋವೆಟ್ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಕರೆಂಟ್ ಬಿಲ್ ಜೀರೋ ಆಗುತ್ತೆ ಒಂದು ಸೆಕೆಂಡ್ ನೀವು ಎಕ್ಸೆಸ್ ಎಕ್ಸ್ಪೋರ್ಟ್ ಮಾಡಿದ್ರೆ ಅದು ಲಾಭ ನಿಮ್ಗ್ ಬರುತ್ತೆ ಅದು ಇಪ್ಪತ್ತೈದು ವರ್ಷ ತನಕ ಬರುತ್ತೆ ಫಾರ್ ಎಕ್ಸಾಂಪಲ್ ಇವ ಸೆವೆನ್ ರುಪೀಸ್ ಪರ್ ಯೂನಿಟ್ ಇದೆ ಓಕೆ ಹೌದು ನೆಕ್ಸ್ಟ್ ಟೆನ್ ರುಪೀಸ್ ಆಯ್ತು ಅಂದ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇನ್ನು ಆಯ್ತಂತ ಏನ್ ಮಾಡ್ತೀರಾ ಆಗುತ್ತೆ ಸರ್ ಹಾಗೆ ನೋಡಿ ಎಲ್ಲವೂ ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕ್ ಜಮಾನಾನೇ ಹೋಗ್ತಾರೆ ಪ್ರಾಬ್ಲಮ್ ಏನಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀನಿ ತಗೊಂಡ್ಬರ್ಬೇಕಲ್ವಾ ಸೊ ಕಸ್ಟಮರ್ಸ್ ಅವ್ರವ್ರ ಮನೆಯಲ್ಲೇ ಈ ತರ ಪ್ರೊಡ್ಯೂಸ್ ಮಾಡಿದ್ರೆ ಕಸ್ಟಮರ್ ಈಸಿ ಆಗುತ್ತೆ ಬೆಟರ್ ಕರೆಂಟ್ ಬಿಲ್ ಮೇಲೆ ಹೋಗ್ತಾ ಅಟ್ಲೀಸ್ಟ್ ಒಂದು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತ ಇರುತ್ತೆ ಸರಿಯಾಗಿ ಫ್ಯೂಚರ್ ಮೇ ಬಿ ಲಾಭ ಬಂದಿಲ್ಲ ಅಂದ್ರೂ ಬಿಲ್ ಕಟ್ಬೇಡಿ ಸಾಕ್ತಾನೆ ಸರಿಯಾಗಿ ಸೊ ಪರ್ ಕಡಿಮೆ ನಿಮಗೆ ವರ್ಕೌಟ್ ಅಲ್ವಾ ಸೊ ಗೌರ್ಮೆಂಟ್ ಕೊಡ್ತಾ ಇದೆ ಅದೊಂದು ಆಪರ್ಚುನಿಟಿ ಕ್ಯಾಚ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದು ಅನ್ನೋದು ಈ ತರ ಮಾಡ್ಕೊಳ್ಬಹುದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಸ್ಟಮರ್ಸ್ಗೆ ಇವಾಗ ಫೈವ್ ಇನ್ವೆಸ್ಟ್ ಮಾಡಿ ಕಡಿಮೆ ಬಿಲ್ ಕಡ್ತಾ ಇದೆ ಅಂದ್ರೆ ಸಿಕ್ಸ್ತ್ ಸೆವೆಂತಿಯರ್ ಅಲ್ಲಿ ರಿಟರ್ನ್ ಬಂದ್ಬಿಡುತ್ತೆ ಯಾಕಂದ್ರೆ ಎರಡು ವರ್ಷ ಮೂರು ವರ್ಷ ಕರೆಂಟ್ ಬಿಲ್ ಇನ್ನು ಜಾಸ್ತಿ ಆಗುತ್ತೆ ಓಕೆ ಸರ್ ಕಡಿಮೆ ಅಂತ ಆಗಲ್ಲ ಸೊ ನೀವ್ ಹಾಕಿರೋ ದುಡ್ಡು ನೀವು ಎಷ್ಟು ಯೂನಿಟ್ ಎಕ್ಸ್ಪೋರ್ಟ್ ಮಾಡ್ತಿರೋ ನಿಮ್ಗೆ ಅಷ್ಟು ಫೋರ್ ಪಿ ಸಿ ಬರ್ತಾನೆ ಇಪ್ಪತ್ತೈದು ವರ್ಷ ತನಕ ಅರವತ್ತೈದು ವರ್ಷದವರೆಗೆ ಸೊ ಬಿಸ್ಲಿ ಇರೋ ತನಕ ಸೋಲಾರ್ ರನ್ ಆಗ್ತಾನೆ ಇರುತ್ತೆ ಗ್ಯಾರಂಟಿ ಸರ್ ಇದು ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ ನೆಕ್ಸ್ಟ್ ಒಬ್ಬನೇ ಇವಾಗ ನೆಕ್ಸ್ಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಆನ್ ಗ್ರಿಡ್ ಅಲ್ಲಿ ಏನಂದ್ರೆ ಬ್ಯಾಟ್ರಿ ಬರಲ್ಲ ಬ್ಯಾಟರಿ ಇರಲ್ಲ ನಿಮ್ಗೆ ಕರೆಂಟ್ ಹೋಗಿದ್ಯಾ ಆನ್ ಗ್ರಿಡ್ ಎಕ್ಸ್ಪೋರ್ಟು ಮಾಡಲ್ಲ ಅದು ಬರ್ಕು ಆಗಲ್ಲ ಸೊ ಇನ್ವರ್ಟರ್ ಆಫ್ ಆಗ್ಬಿಡುತ್ತೆ ಆವಾಗ ನೀವು ನಾರ್ಮಲ್ ಲೋಕಲ್ ಅಂಗಡಿಯಲ್ಲಿ ಇವರ್ಟರ್ ಬ್ಯಾಟ್ರಿ ತಗೋಳ್ಬೇಕು ಆನ್ ಗಿಡ ಒಂದು ಗ್ರೇಟ್ ಡಿಸ್ಅಡ್ವಾಂಟೇಜ್ ಬ್ಯಾಟ್ರಿ ಬರೋದು ಬ್ಯಾಟ್ರಿ ಕರೆಂಟ್ ಇದೆ ಅಂದ್ರೆ ಬರ್ತಾ ಇರುತ್ತೆ ನೀವು ಯೂಸ್ ಮಾಡ್ತಾ ಇರಬಹುದು ಬಿಲ್ ಲೆಸ್ ಆಗುತ್ತೆ ಎಕ್ಸೆಸ್ ಇರೋದು ಇದಕ್ಕೆ ಹೋಗ್ಬಿಡುತ್ತೆ ಕರೆಂಟ್ ಹೋಯ್ತಂದ್ರೆ ನಿಮ್ಗೆ ಆವತ್ತಿನ ದಿನ ಎಕ್ಸ್ಪೋರ್ಟ್ ಆಗಲ್ಲ ಯೂಸ್ ಏನು ಯೂಸ್ ಮಾಡೋಕ್ಕಾಗಲ್ಲ ಇನ್ವರ್ಟರ್ ಆಫ್ ಇರುತ್ತೆ ಸೊ ನೀವು ಲೋಕಲ್ ಅಲ್ಲಿ ಇನ್ವರ್ಟರ್ ಬ್ಯಾಟ್ರಿ ಯುಪಿಎಸ್ ತರ ರನ್ ಮಾಡ್ಕೊಳ್ಬೇಕು ಯುಪಿಎಸ್ ತರ ಹಾಕೋಬಹುದು ಇದು ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ ತ್ರೀ ಕಿಲೋವಾ ಅಬ್ ಕಾರಣ ನಾವು ಮಿನಿಮಮ್

ಐದು ಕಿಲೋ ವ್ಯಾಟ್ ಕಾರ್ ಏನು ನೋಡಿ ನಿಮ್ಮ ಮನೆಗೂ ಕರೆಂಟ್ ಬಿಲ್ ಕಟ್ತೀರಾ ನೈಟ್ ಸೆವೆನ್ ಏಟ್ ಅವರ್ಸ್ ಕಾರ್ ಚಾರ್ಜ್ ಆಗ್ತೀರಾ ಹೌದು ಸೊ ಒಂದು ಸ್ವಂತ ಮನೆ ಇದೆ ಟೆರೆಸ್ ಅಲ್ಲಿ ಜಾಗ ಖಾಲಿ ಇದೆ ಸ್ವಂತ ಮನೆ ಇದೆ ಕರೆಂಟ್ ಬಿಲ್ ಇದೆ ಟೆರೆಸ್ ಜಾಗ ಖಾಲಿ ಇದೆ ಕಣ್ ಮುಚ್ಕೊಂಡು ಫೈವ್ ಕಿಲೋ ಆನ್ ಆನ್ಗಡ್ ಹಾಕಿ ಎಲೆಕ್ಟ್ರಿಕ್ ಕಾರ್ ಇರೋರು ಎಲೆಕ್ಟ್ರಿಕ್ ಕಾರ್ ಇರೋ ಖಂಡಿತ ಸರ್ ಸೊ ನಿಮಗೆ ಕರೆಂಟ್ ಬಿಲ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ ನೀವು ಡೇನಲ್ಲಿ ಏನೆಲ್ಲ ಜನರೇಟ್ ಮಾಡಿದೀರೋ ಎಕ್ಸ್ಪೋರ್ಟ್ ಮಾಡ್ತೀರಾ ಹೌದು ನೈಟ್ ಅಲ್ಲಿ ಹಂಗೆ ಚಾರ್ಜ್ ಹಾಕೊಳ್ತೀರಾ ನಾವು ಯೂಸ್ ಮಾಡ್ಕೊಂಡ್ಬಿಡ್ಬೋದು ಸೇಮ್ ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಸರ್ ಸೊ ನೀವು ನೈಟ್ ಎಷ್ಟು ನೈಟ್ ಜನರೇಟ್ ಚಾರ್ಜ್ ಹಾಕಿದ್ರು ಡೇ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಮಾಡ್ತಾ ಅಲ್ಲಿಂದ ಅಲ್ಲಿ ಅಲ್ಲಿ ಬಿಲ್ ಬಿಲ್ ಆಗ್ತಾ ಇರುತ್ತೆ ಕಾನ್ಸೆಪ್ಟ್ ಏನಂದ್ರೆ ಆನ್ ಕರೆಂಟ್ ಅಷ್ಟು ಕಡಿಮೆ ಕಟ್ಟೋದು ಒಂದು ಸೆಕೆಂಡ್ ಏನಂದ್ರೆ ಎಕ್ಸಸ್ ಜನರೇಷನ್ ಇತ್ತಂದ್ರೆ ನೀವು ಕಲ್ಸಿಬಿಟ್ಟು ನೀವು ಇನ್ಕಮ್ ಆಗಿ ಜನರೇಟ್ ಮಾಡ್ಬೋದು ಅದೊಂದು ಅಡ್ವಾಂಟೇಜ್ ಇದೆ ಅಡ್ವಾಂಟೇಜಸ್ ಇದೆ ನಿಮ್ ಪರ್ಸನಲ್ ಅಕೌಂಟ್ ಗೆ ದುಡ್ಡು ಬಂದ್ಬಿಡುತ್ತೇನೆ ಬಂದ್ಬಿಡುತ್ತೆ ಅನ್ಕೊಂಡೆ ಸರ್ ಇವಾಗ ಆನ್ಲೈನ್ ಆನ್ಗ್ರಿಡ್ ಹಾಕೊಂತೀವಲ್ಲ ಸೊ ಇದು ಮೀಟ್ರಿಂಗ್ ಇರಬಹುದು ಯೂನಿಟ್ ಕರೆಕ್ಟ್ ಆಗಿ ಕ್ಯಾಲ್ಕುಲೇನ್ ಆಗುತ್ತೆ ಅದು ಏನು ಅವರು ಬೆಸ್ಕಾಮ್ ಬಂದ ಒಂದು ಅಫಿಷಿಯಲ್ ಬಂದ್ಬಿಟ್ಟು ಒಂದು ಬೈ ಡೈರೆಕ್ಷನ್ ಮೀಟರ್ ಬರುತ್ತೆ ಆ ಮೀಟರ್ನ ಇಟ್ಬಿಟ್ಟು ಅವ್ರು ಬಂದು ಚೆಕ್ ಮಾಡಿನೇ ಎಲ್ಲ ಮಾಡ್ತಾರೆ ಅಂಡ್ ಅಮೌಂಟ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾರೆ ಹೌದೌದು ನಿಮ್ಗೆ ಎವ್ರಿ ಮಂತ್ ಎವ್ರಿ ಮಂತ್ ಸೇಮ್ ಬಿಲ್ಲಿಂಗ್ ತರ ಬರುತ್ತೆ ಒಂದು ಎ ಫೋರ್ ಪೇಪರ್ ಬರುತ್ತೆ ನಿಮಗೆ ಈ ತರ ಪರ್ ಯೂನಿಟ್ ನಿಮ್ಗೆ ಇಷ್ಟು ಅಂತ ಸ್ಯಾಂಕ್ಷನ್ ಆಗಿದೆ ಇಷ್ಟಕ್ಕೆ ಕೆಲವಾಟಿಗೆ ನೀವು ಇಷ್ಟು ಯೂಸ್ ಮಾಡಿದ್ರ ಇಷ್ಟು ಮೈನಸ್ ಆಗಿದೆ ಇಷ್ಟು ಎಕ್ಸೆಸ್ ಎಕ್ಸ್ಪೋರ್ಟ್ ಮಾಡಿದೀರಾ ಅಷ್ಟೇ ಅಲ್ವಾ ಅಷ್ಟೇ ಓಕೆ ಸೊ ಆನ್ ಗ್ರಿಡ್ ಅಲ್ಲಿ ಈ ಡೀಟೇಲ್ಸ್ ಇರುತ್ತೆ ಇನ್ನು ಸ್ವಲ್ಪ ಇನ್ ಡೀಟೇಲ್ ಹೇಳ್ಬೇಕಾದ್ರೆ ನಾವು ಯೂಸ್ ಮಾಡೋದೆಲ್ಲನು ಮೊನೋಪರ್ ಪ್ಯಾನೆಲ್ಸ್ ಎಲ್ಲ ಮೊನೊಪರ್ ಫೈವ್ ಫೋರ್ಟಿ ವೈಟ್ಸ್ ಜನರಲ್ ಯೂಸ್ ಮಾಡ್ತೀವಿ ನೈನ್ ಫೋರ್ಟಿ ವರ್ಷ ಆಫ್ ಪ್ಯಾನೆಲ್ಸ್ ಹಾಕ್ತಿವಿ ಓಕೆ ಪ್ಯಾನೆಲ್ಸ್ ಎಲ್ಲ ಬ್ರಾಂಡೆಡ್ ಬಾರಿ ಟಾಟಾ ಅದನಿ ಅಂತ ಆ ತರ ಹೋಗುತ್ತೆ ಸರಿ ಇನ್ವರ್ಟರ್ಸ್ ಅಷ್ಟೇ ಸುಮಾರ್ ಇನ್ನೊಂದು ಹದಿನೈದ್ ಇಪ್ಪತ್ತಿದೆ ಒಂದೆಡೆಲ್ಲ ಹದಿನೈದ್ ಇಪ್ಪತ್ತಿದೆ ಎಲ್ಲಾ ಇನ್ವರ್ಟರ್ಸ್ ನಮ್ದು ಬೆಸ್ಕಾಂ ಎಂ ಪ್ಯಾನೆಲ್ ಯಾಕಂದ್ರೆ ಸ್ವಲ್ಪ ಕಸ್ಟಮರ್ಸ್ ಅದೊಂದು ಚೀಟ್ ಆಗ್ತಾರೆ ಸೊ ಬೆಸ್ಕಾಂ ಎಂ ಪ್ಯಾನೆಲ್ ಇನ್ವರ್ಟರ್ ಇತ್ತಂದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ ಸೊ ಆ ತರ ಇದೆಲ್ಲ ಬೆಸ್ಕಾಂಪ್ಯಾಲ್ ಇನ್ವರ್ಟರ್ಸೇ ಹಾಕ್ತಿವಿ ನಾವು ಸೊ ಹಂಗಾಗಿ ನಿಮ್ಗೆ ಒಂದು ಇನ್ವೆಸ್ಟ್ಮೆಂಟ್ ಟ್ವೆಂಟಿ ಫೈವ್ ಇಯರ್ಸ್ಗೆ ನಿಮಗೆ ಒಂದು ಬರುತ್ತೆ ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಸ್ವಂತ ಮನೆ ಇದೆ ಟೆರೆಸ್ ಮೇಲೆ ಜಾಗ ಇದೆ ಸಿಂಪಲ್ ಸರ್ ಟೆರೆಸ್ ಏನಂದ್ರೆ ಶಾಡೋ ಇರಬಹುದು ಅಲ್ಲಿ ಪ್ಯಾನಲ್ ಆಗ್ಬೇಕು ಸೌತ್ ಸೊ ಒಂದು ತ್ರೀ ಕಿಲೋ ವ್ಯಾಟ್ ಅಂದ್ರೆ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಓಕೆ ಫೈವ್ ಕಿಲೋ ವಾಟ್ ಅಂದ್ರೆ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಓಕೆ ಎಷ್ಟು ಜಾಗ ಇದ್ರೆ ಸಾಕು ಸರಿ ಸರ್ ನಾವೇ ಬಂದ್ಬಿಟ್ಟು ಎಲ್ಲಾನು ಮಾಡ್ಬಿಡ್ತೀವಿ ಎಸ್ ಮಾಡ್ತೀರಲ್ಲ ಇದ್ರಲ್ಲಿ ಆನ್ ಗಡಿಂಗ್ ಅಂದ್ರೆ ಪರ್ ಕಿಲೋ ವ್ಯಾಟ್ ಗೆ ಅರ್ವತ್ ಐದು ಸಾವಿರ ಎಪ್ಪತ್ತು ಸಾವಿರ ಆಗುತ್ತೆ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಏನ ಹೈ ರೈ ಸ್ಟ್ರಕ್ಚರ್ ಬೇಕಂತಾರೆ ಪಾಟ್ಸ್ ಸ್ವಲ್ಪ ಸ್ಲೋಪ್ ತರ ಬೇಕಂತಾರೆ ಒಂದೊಂದ್ ಕಸ್ಟಮರ್ ಒಂದೊಂದ್ ತರ ಕೇಳ್ತಾರೆ ಸ್ವಲ್ಪ ಒನ್ ಫ್ಲೋರ್ ಅಲ್ಲಿ ಆಗುತ್ತೆ ಸ್ವಲ್ಪ ಫೈವ್ ಅಲ್ಲಿ ಬಿಲ್ಡಿಂಗ್ ಇರುತ್ತೆ ಸೊ ವೈರ್ ಎಲ್ಲ ಎಕ್ಸ್ಟ್ರಾ ಇಲ್ಲಿ ಬೇಕು ಸೊ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಸ್ಟಮರ್ ಸೈಟ್ ವಿಸಿಟ್ ಮಾಡಿ ಮೇಲೆ ಪರ್ಫೆಕ್ಟ್ ಆಗಿ ಹೇಳ್ತೀವಿ ಒಳಗಡೆ ಸೈಟ್ ಯಾವಾಗ್ಲೂ ಫ್ರೀ ಯಾವಾಗ್ಲೂ ಸೈಟ್ ಫ್ರೀ ಕಸ್ಟಮರ್ ಜಸ್ಟ್ ಒಂದೇ ಕೆಲಸ ಸರ್ ಒಂದು ಕರೆಂಟ್ ಬಿಲ್ ಟೆರೆಸ್ ಒಂದು ಫೋಟೋ ಕಲ್ಸಿದ್ರೆ ಸಾಕು ಅಷ್ಟೇ ಅಷ್ಟೇ ಟೆರಸ್ ಫೋಟೋ ಕರೆಂಟ್ ಬಿಲ್ ನಾವು ನೋಡಿದ್ರೆ ಹೇಳ್ಬೋದು ಸರ್ ಎಷ್ಟು ಯೂನಿಟ್ ಯೂಸ್ ಮಾಡ್ತಾ ಇದೀರಾ ಯಾವ ತರ ಇದೆ ಅವಾಗ ಸಜೆಸ್ಟ್ ಮಾಡಬಹುದು ಇವಾಗ ಕಡಿಮೆ ಜಾಸ್ತಿ ಯೂಸ್ ಮಾಡ್ತಾರೆ ಸ್ವಲ್ಪ ಕಸ್ಟಮರ್ ನೋಡ್ತಾರೆ ಸ್ಯಾಂಕ್ಷನ್ ಟೂ ಕಿಲೋ ವಾಟ್ ಪೆನಾಲ್ಟಿ ಜೊತೆಗೆ ಜಾಸ್ತಿ ಬಿಲ್ ಕಟ್ತಾ ಇರ್ತಾರೆ ಆ ತರ ಸ್ವಲ್ಪ ಕಸ್ಟಮರ್ ಆವಾಗ ಜಾಸ್ತಿ ಸ್ಯಾಂಕ್ಷನ್ ಲೋಡ್ ಮಾಡಿಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಆಟೋಮೆಟಿಕ್ ರಿಟರ್ನ್ ಬರುತ್ತೆ ಓಕೆ ಓಕೆ ಯಾಕಂದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಅಗ್ರಿಮೆಂಟ್ ಇರೋದ್ರಿಂದ ನಿಮ್ಗೆ ಕಣ್ ಮುಚ್ಕೊಂಡು ವರ್ಕ್ಔಟ್ ಆಗುತ್ತೆ ಬೆಟರ್ ಅಂತ ಹೇಳ್ತೀರಾ ಅಲ್ವಾ ಸೂಪರ್ ಬಟ್ ಇದು ಕಂಪ್ಲೀಟ್ ಆಗಿ ನೀವು ಮಾಡ್ಕೊಡ್ತೀರಾ ಅಲ್ವಾ ಹೌದು ಸರ್ ಟು ಸರಿ ಬೆಸ್ಕಾಂ ಪ್ರಾಸೆಸ್ ಆಗಲಿ ಏನೂ ಆಗಲಿ ನಾವೇ ಎಲ್ಲಾನು ಮಾಡ್ಕೊಡ್ತೀವಿ ಎಲ್ಲ ಮಾಡ್ತೀರಾ ನಾವು ಬೆಸ್ಕಾಂ ಜೊತೆ ಹೊಡೆದಾಡಬೇಕು ಮಾತಾಡಬೇಕು ಏನೂ ಇಲ್ಲ ಏಟ್ ಸರ್ ನಾವೇ ಮಾಡ್ತೀವಿ ಸೂಪರ್ ಕಸ್ಟಮರ್ ಮೇಲೆ ಏನು ಬರ್ಡನ್ ಇರಲ್ಲ ಸೂಪರ್ ಸರ್ ಸರ್ ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೆಕ್ಸ್ಟ್ ಸೊ ಆನ್ ಗ್ರೇಡ್ ಕ್ಲಾರಿಟಿ ಸಿಕ್ತು ನೆಕ್ಸ್ಟ್ ಆಫ್ ಗ್ರೇಡ್ ಆಫ್ ಗ್ರೇಡ್ ಅಲ್ಲಿ ಒಂದೇನಂದ್ರೆ ಆ ಅಡ್ವಾಂಟೇಜಸ್ ಇಂದ ಸ್ಟಾರ್ಟ್ ಮಾಡ್ತೀನಿ ತುಂಬಾ ಪವರ್ ಕಟ್ಸ್ ಹೆವಿ ಪವರ್ ಕಟ್ ಆಫ್ ಗಿಡ್ ಹೋಗ್ಲೇಬೇಕು ಕಸ್ಟಮರ್ಸ್ ನೋಡಿ ನೀವು ಪವರ್ ಕಟ್ ಇದೆ ಹೆವಿ ಇದೆ ಆನ್ ಗಿಡ್ ಹೋಗಿ ಯೂಸ್ ಇಲ್ಲ ಯೂಸ್ ಇಲ್ಲ ಅಂತ ಇವಾಗ ಎಲ್ಲ ತೋಟದಲ್ಲಿ ಸೋಲಾರ್ ಏನೇನು ಫಾರ್ಮ್ ಹೌಸಸ್ ಆ ತರ ಇರುತ್ತೆ ಅಲ್ಲಿ ಕರೆಂಟ್ಸ್ ಬರಲ್ಲ ಅಲ್ಲಿ ಆನ್ ಗಿಡ್ ಹಾಕಿ ಏನ್ ಯೂಸ್ ಇದೆ ಕರೆಂಟ್ ಇಲ್ಲ ಅಂದ್ರೆ ಜನರೇಟ್ ಆಗಲ್ಲ ಎಕ್ಸ್ಪೋರ್ಟ್ ಮಾಡಕ್ಕೆ ಮಲ್ನಾಡ್ ಕಡೆ ತುಂಬಾ ಪವರ್ ಕಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ವೇಸ್ಟ್ ಸರ್ ಸೊ ಆನ್ ಗಿಡ್ ಅನ್ನೋದು ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕಸ್ಟಮರ್ ಗೆ ಕರೆಂಟ್ ಹೆವಿ ಪವರ್ ಕಟ್ ಇದೆ ಅಂದ್ರೆ ಅವ್ರು ಇನ್ವೆಸ್ಟ್ ಮಾಡಿ ಯೂಸ್ ಇಲ್ಲ ಓಕೆ 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 ಸೊ ಆಫ್ ಗ್ರೀಡ್ ಅವರಿಗೆ ಇದೆಲ್ಲ ಆಫ್ ಗ್ರೇಡ್ ಬೆಸ್ಟ್ ಫಸ್ಟ್ ಏನಂದ್ರೆ ಓನ್ ಯೂಸ್ ಓನ್ ಯೂಸ್ ಅಂದ್ರೆ ಒಂದು ಇನ್ವರ್ಟರ್ ಬರುತ್ತೆ ಪ್ಯಾನೆಲ್ ಬರುತ್ತೆ ಬ್ಯಾಟ್ರಿ ಬರುತ್ತೆ ಬಿಸ್ಲು ತಕ್ಷಣ ಬ್ಯಾಟ್ರಿ ಬೆಳಗನೆ ಚಾರ್ಜ್ ಆಗುತ್ತೆ ಓಕೆ ಆಮೇಲೆ ಯೂಸ್ ಮಾಡ್ತಿರೋ ಸೋಲಾರ್ ಇಂದೇ ರನ್ ಆಗುತ್ತೆ ಓಕೆ ಓಕೆ ಇಲ್ಲ ಫೈವ್ ಕಿಲೋ ವ್ಯಾಟ್ ಅಬೋ ಮಾಡ್ತಾ ಇದ್ವಿ ನಾವು ಒನ್ ಟೂ ತ್ರೀ ಮಾಡ್ತಾ ಇದ್ವಿ ಬಟ್ ಕರೆಂಟ್ಲಿ ಆನ್ ಗ್ರೇಡ್ ಹೆವಿ ಡಿಮಾಂಡ್ ಇರೋದ್ರಿಂದ ಆಫ್ ಗ್ರೇಡ್ ಓನ್ಲಿ ಫೈವ್ ಕಿಲೋ ವ್ಯಾಟ್ ಅಬೋ ಮಾತ್ರ ಮಾಡ್ತಾ ಓಕೆ ಸೊ ಮಿನಿಮಮ್ ಇರೋದೇ ಫೈವ್ ಕಿಲೋ ವ್ಯಾಟ್ ಅಬೋ ನಮಗೆ ಕಾರಣ ಏನಂದ್ರೆ ಕಸ್ಟಮರ್ ಇವಾಗ ಒಂದ್ ದೊಡ್ಡ ಮನೆ ಇದೆ ಅವ್ರಿಗೆ ನನಗೆ ಸರ್ ಬೆಸ್ಕಾಂ ಕಾಮ್ ಸವೇ ಸರ್ ಬೇಡ ನನಗೆ ಆಫ್ ಗ್ರಿಡ್ ಅಲ್ಲೇ ಬೇಕು ಓಕೆ ಆವಾಗ ಕಂಪ್ಲೀಟ್ ಪ್ಯೂರ್ ಆಫ್ ಗ್ರಿಡ್ ಹೋಗ್ಬೋದು ಆಫ್ ಗ್ರಿಡ್ ಹೋಗ್ಬೋದು ಬೆಳಗಿಂದ ಸಂಜೆ ಅಟ್ ಲೀಸ್ಟ್ ಅದರಲ್ಲಿ ಟೆನ್ ಓ ಕ್ಲಾಕ್ ತನಕನು ಬೇಕಾದ್ರೆ ಇನ್ವರ್ಟರ್ ಬ್ಯಾಟ್ರಿ ಓಡಿಸಬಹುದು ಬೇಸಿಕ್ ನೈಟ್ ಅಲ್ಲಿ ಏನ್ ರನ್ ಆಗುತ್ತೆ ರನ್ ಆಗಲಿ ಆ ಬೇಸಿಕ್ ಬಿಲ್ಡಿಂಗ್ ಕಟ್ಟಿದ್ರೆ ಆಗುತ್ತೆ ಸೊ ನಿಮ್ಗೆ ಅಟ್ ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬಿಲ್ ಸೇವ್ ಆಗುತ್ತೆ ಸೇವ್ ಆಗುತ್ತೆ ಎಪ್ಪತ್ತು ಪರ್ಸೆಂಟ್ ಸೇವ್ ಆಗುತ್ತೆ ಸರ್ ಮಾರ್ನಿಂಗ್ ಟಿಲ್ ನೈಟ್ ಟೆನ್ ಓ ಕ್ಲಾಕ್ ತನಕನು ಅಲ್ವ ತನಕನು ಏನ್ ಯೂಸ್ ಮಾಡ್ತೀರೋ ಇದರಿಂದ ಇನ್ವರ್ಟರ್ ಸೋಲಾರ್ ಇಂದ ಬ್ಯಾಟ್ರಿ ಇಂದ ರನ್ ಮಾಡಬಹುದು ಹತ್ತು ಗಂಟೆ ಮೇಲೆ ಒಂದು ಲೈಟ್ ಹಾಕೊಂತೀವಿ ಆವಾಗ ನೈಟ್ ಅಲ್ಲಿ ಏನ್ ಬೇಸಿಕ್ ಬಿಲ್ಡಿಂಗ್ ಬರುತ್ತೋ ಅದನ್ನ ಮಾತ್ರ ಕಟ್ಕೊಳ್ಬಹುದು ಕಟ್ಕೋಬಹುದು ಸೊ ನಿಮಗೆ ಕರೆಂಟ್ ಬಿಲ್ ನ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಗ್ರಿಡ್ ಅಲ್ಲಿ ಸೇವ್ ಮಾಡಬಹುದು ಸೇವ್ ಮಾಡಬಹುದು ಅದೇ ನಾವು ಮಾಡೋದು ಮಿನಿಮಮ್ ಫೈವ್ ಕಿಲೋ ವಾಟ್ ಓಕೆ ಹೆವಿ ಪವರ್ ಕಟ್ಟಿರೋ ಜಾಗಕ್ಕೆ ಮಾತ್ರ ಆಫ್ ಗ್ರಿಡ್ಸ್ ಇರುತ್ತೆ ಯಾಕಂದ್ರೆ ಸ್ವಲ್ಪ ಕಸ್ಟಮರ್ಸ್ ಏನಾಗುತ್ತೆ ಅಂದ್ರೆ ಆ ಏರಿಯಾ ತುಂಬಾ ಪವರ್ ಕಟ್ಸ್ ಇರುತ್ತೆ ಸೊ ಅವ್ರು ಆನ್ ಗ್ರಿಡ್ ಹೋದ್ರೆ ಲಾಭ ಬರಲ್ಲ ಅವ್ರಿಗೆ ಸೊ ಅವ್ರು ಆಫ್ ಗ್ರಿಡ್ ಹೋದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಸರಿ ಸರಿ ಓಕೆ ನೆಕ್ಸ್ಟ್ ನಾನು ತರ ನಮ್ದು ಇನ್ವರ್ಟರ್ ಬಂದ್ಬಿಟ್ಟು ವಿತ್ ಲೆಡಾಸಿಡ್ ಆಗ್ಲಿ ಲಿಥಿಯಂ ಆಗ್ಲಿ ಎರಡು ಜೊತೆ ಕಂಪರ್ಟೇಬಲ್ ಇರುತ್ತೆ ಕಮ್ಯುನಿಕೇಶನ್ ಇರುತ್ತೆ ಲಿಥಿಯಂ ಜೊತೆಗೆ ಫೈವ್ ಕಿಲೋವಾಟ್ ಅವರ ಬ್ಯಾಟ್ರಿ ಇದೆ ಟೆನ್ ಕಿಲೋವಾಟ್ ಇದೆ ಫಿಫ್ಟೀನ್ ಕಿಲೋವಾಟ್ ಅವರ ಬ್ಯಾಟ್ರೀ ಇದೆ ಸೊ ಒಂದೇ ಬ್ಯಾಟ್ರಿ ಈ ಸೈಜ್ ಬರುತ್ತೆ ಅದನ್ನು ತೋರಿಸಿ ನಿಮಗೆ ವಿತ್ ಟಚ್ ಸ್ಕ್ರೀನ್ ಬರುತ್ತೆ ಸೊ ಅದು ಬಂದ್ಬಿಟ್ಟು ನಿಮ್ಗೆ ಲೈಫ್ ಹದಿನೈದು ಹದಿನಾರು ವರ್ಷ ಬರುತ್ತೆ ಎಸ್ ಪ್ಯೂರ್ ಪ್ರಿಸ್ಮಾಟಿಕ್ ಎ ಪ್ಲೇಸ್ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಆ ವಿಡಿಯೋ ಇದೆ ನೋಡಿ ಅದರಲ್ಲಿ ತೋರಿಸಿ ನಿಮಗೆ ತೋರಿಸ್ಬಿಡ್ತಾರೆ ಮೀನ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಒಂದು ನಿಮಗೆ ಆಪ್ ಇರುತ್ತೆ ಇನ್ವರ್ಟರ್ ಬ್ಯಾಟ್ರಿ ಪ್ಯಾನಲ್ ಹಾಕಿರೋ ಆಪ್ ಇರುತ್ತೆ ಅದರಲ್ಲಿ ನಿಮಗೆ ಎಷ್ಟು ಯೂನಿಟ್ ಜನರೇಟ್ ಆಗುತ್ತೆ ತೋರಿಸುತ್ತೆ ನೋಡ್ಕೋಬಹುದು ಸೆಕೆಂಡ್ ಪ್ರೋಗ್ರಾಮಿಂಗ್ ನಾನ್ ಹತ್ತು ಗಂಟೆ ಮಲಗ್ತೀವಿ ಬೆಳಗಿಂದ ಜನರೇಟ್ ಆರು ಗಂಟೆ ಆಮೇಲೆ ಬಿಸ್ಲಿಲ್ಲ ಇಂದ ರನ್ ಮಾಡಬೇಕು ಪ್ರೋಗ್ರಾಮ್ ಮಾಡಬಹುದು ಫುಲ್ ಏಟಿ ಪರ್ಸೆಂಟ್ ಡಿಸ್ಚಾರ್ಜ್ ಇಟ್ಬಿಟ್ಟು ಇಂದಾನೆ ಪ್ರೋಗ್ರಾಮ್ ಮಾಡಬಹುದು ಬೆಳಗ್ಗೆ ನೈಟ್ ಹತ್ತು ಗಂಟೆ ತನಕ ಮನೆ ಪೂರ್ತಿ ಸೋಲಾರ್ ಓಡಬಹುದು ಓಡೋ ತರ ಮಾಡಬಹುದು ಬ್ಯಾಟ್ರಿ ಜೊತೆಗೆ ಇದರಲ್ಲಿ ಈ ಇನ್ವರ್ಟರ್ ನಾವು ಕೊಡೋ ಇನ್ವರ್ಟ್ ಇನ್ನೊಂದು ಅಡ್ವಾಂಟೇಜ್ ಇದೆ ಡೇ ಟೈಮ್ ಹೆವಿ ಯೂಸೇಜ್ ಇದೆ ಅಂದ್ರೆ ಬ್ಯಾಟ್ರಿ ಬೇಡ ಅಂದ್ರೆ ಬರೀ ಪ್ಯಾನಲ್ ಇನ್ವರ್ಟ್ ಹಾಕಿ ಓಡಿಸಬಹುದು ಯಾಕಂದ್ರೆ ಫೈವ್ ಕಿಲೋವರ್ಟ್ ಹಾಕ್ತಿವಿ ಫೈವ್ ಕಿಲೋವೇಟ್ ಪಾನಲ್ ಹಾಕಿದ್ರೆ ಲೋಡ್ ವಿತ್ ಇನ್ ಫೈವ್ ಕಿಲೋವರ್ ಡೇ ಟೈಮ್ ಅಲ್ಲಿ ಇನ್ವರ್ಟರ್ ಡೈರೆಕ್ಟ್ ಆಗಿ ರನ್ ಆಗುತ್ತೆ ಬ್ಯಾಟ್ರಿನೇ ಬೇಡ ಆ ತರೂ ಮಾಡ್ಕೊಳ್ಬಹುದು ಸೊ ಆಫ್ ಗ್ರಿಡ್ ಅಲ್ಲಿ ಇದೊಂದು ಗ್ರೇಟರ್ ಅಡ್ವಾಂಟೇಜ್ ಇರುತ್ತೆ ಕಸ್ಟಮರ್ಸ್ ಬಟ್ ಏನಂದ್ರೆ ನಾವು ಮಿನಿಮಮ್ ಫೈವ್ ಕಿಲೋ ವ್ಯಾಟ್ ಅಂದೇ ಮಾಡ್ತಾ ಇರುವಂತದ್ದು ನೀವು ಒಂದು ಸೆಕೆಂಡ್ ಏನಂದ್ರೆ ಇದು ಪ್ರೈಸ್ ಸ್ವಲ್ಪ ವೇರಿ ಇರುತ್ತೆ ಫಸ್ಟ್ ಸೈಟ್ ವಿಜಸ್ ಮಾಡುವ ಯಾಕಂದ್ರೆ ಇವಾಗ ಚಿಕ್ಕ ಮನೆ ಅಂದ್ರೆ ಫೈವ್ ಕಿಲೋ ಸೆಟ್ ಆಗಲ್ಲ ಬಟ್ ಒಂದು ಮಿನಿಮಮ್ ಎಷ್ಟು ರೇಟ್ ಅಂತ ಹೇಳಿ ಸರ್ ಎಷ್ಟು ಇದು ಇದು ಕಿಲೋ ವ್ಯಾಟ್ ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಒನ್ ಟು ನಾವು ಮಾಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ನಾವು ಮಿನಿಮಮ್ ಆಫ್ ಗ್ರಿಡ್ ಅಲ್ಲಿ ಫೈವ್ ಕಿಲೋ ವ್ಯಾಟ್ ಮಾಡ್ತಾ ಇದ್ದೀವಿ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೆ ಇದು ಬಂದ್ಬಿಟ್ಟು ರಫ್ಲಿ ನಿಮ್ಗೆ ಒಂದು ಫೈವ್ ಕಿಲೋ ವ್ಯಾಟ್ ಫೈವ್ ಕಿಲೋ ಕಿಲೋಟ್ ಅವರ್ ಬ್ಯಾಟ್ರಿ ಪ್ಯಾನಲ್ ಜೊತೆಗೆ ನಿಮ್ಗೆ ಒಂದು ಫೋರ್ ಲ್ಯಾಕ್ ಚೇಂಜ್ ಆಗುತ್ತೆ ನಾಲ್ಕು ಲಕ್ಷ ಚಿಲ್ಡ ಕಾರಣ ಏನಂದ್ರೆ ಇದು ಬ್ಯಾಟ್ರಿ ಬಂದು ಇಂಪೋರ್ಟೆಡ್ ಹ್ಮ್ ಐದು ವರ್ಷ ವ್ಯಾರಂಟಿ ಇರುತ್ತೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಹತ್ತು ವರ್ಷ ಕೊಡ್ತೀವಿ ಇನ್ನು ಬ್ಯಾಟ್ರಿಗೆ ಬೇರೆ ಸೂಪರ್ ಆಗ ನಾವು ಹದಿನೈದು ವರ್ಷ ಲೈಫ್ ಬರುತ್ತೆ ಬಟ್ ಲಿಥಿಯಂ ಹೇಳ್ತಾ ಇದ್ದಾರೆ ಲೀಥಿಯಂ ಫೆರೋಸ್ ಲೆಟಾಸ್ ಬೇಕಾದ್ರೆ ಲೆಡ್ ಆಸಿಡ್ ಈಗಿನ ಕಾಲದಲ್ಲಿ ಯಾರು ಪ್ರಿಪೇರ್ ಮಾಡ್ತಾ ಇಲ್ಲ ಸರ್ ಹೌದು ಸೊ ಅವರಿಗೆ ಈ ತರ ಬೇಕಾದ್ರೆ ಫುಲ್ ಕಂಪ್ಲೀಟ್ ಆಗಿ ಲೈಫ್ ಸೈಕಲ್ ಜಾಸ್ತಿ ಬೇಕಾದ್ರೆ ಯಾಕಂದ್ರೆ ಇದು ಏಟಿ ಫೈವ್ ಪರ್ಸೆಂಟ್ ಡಿ ನಲ್ಲಿ ಸಿಕ್ಸ್ ತೌಸಂಡ್ ಸೈಕಲ್ಸ್ ಕೊಡ್ತೀವಿ ಆಫ್ ಅಲ್ಲಿ ನಾವು ಫೈವ್ ಕಿಲೋಟ್ ಅಬೋ ಮಾತ್ರ ಎಂತ ಮಾಡ್ತಾ ಇದೀವಿ ಅಂದ್ರೆ ಲೈಕ್ ಚಿಕ್ಕದು ಮಾಡಬಹುದು ಇಲ್ಲ ಅಂತ ಇಲ್ಲ ಬಟ್ ನಮ್ಗೆ ಇದನ್ನ ಮಾಡ್ಬೇಕಂತ ತುಂಬಾ ಆಸೆ ಯಾಕಂದ್ರೆ ಒಳ್ಳೆ ಟೆಕ್ನಾಲಜಿ ಎಫಿಷಿಯನ್ಸಿ ಕಣ್ ಮುಚ್ಕೊಂಡು ಪರ್ಸೆಂಟ್ ಬರುತ್ತೆ ಎನರ್ಜಿ ಲಾಸ್ ಇರಲ್ಲ ಏನೂ ಇರಲ್ಲ ಸೊ ಕಸ್ಟಮರ್ಸ್ ಫುಲ್ ಬ್ಯಾಟ್ರಿ ಇನ್ವರ್ಟರ್ ಪ್ಯಾನಲ್ ಇಂದೇ ಹೋಲ್ ಮನೆ ರನ್ ಮಾಡಬಹುದು ಪವರ್ ಕಟ್ ಜಾಸ್ತಿ ಇರೋ ಕಡೆ ಇದನ್ನ ಈ ತರ ಯುಟಿಲೈಸ್ ಮಾಡಿ ಅಂತ ಹೇಳ್ತೀರಾ ಸೊ ಈ ತರ ಆನ್ ಕರೆಂಟ್ ಬಿಲ್ ಪರ್ಸೆಂಟ್ ಕಡಿಮೆ ಮಾಡಬಹುದು ಆಫ್ ಗ್ರಿಡ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಇವಾಗ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದ್ರೆ ಆ ಯೂನಿಟ್ಸ್ ಓಕೆ ಈಗ ಫೈವ್ ಕಿಲೋವಾಟ್ ವಾಟ್ ಅಂದ್ರೆ ಫೈವ್ ಕಿಲೋ ವಾಟ್ ಪ್ಯಾನಲ್ ತ್ರೀ ಕಿಲೋ ವಾಟ್ ಅಂತ ತಿಳ್ಕೊಳ್ಳಿ ಒಂದ್ ಹನ್ನೆರಡು ಹದಿನೈದು ಯೂನಿಟ್ ಜನರೇಟ್ ಆಗುತ್ತೆ ಯೂಸ್ ಮಾಡ್ತೀರ ಅಂದ್ರೆ ವರ್ಕ್ಔಟ್ ಆಗುತ್ತೆ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಲಾಸ್ ಲಾಸ್ ಅಂದ್ರೆ ಯಾವ ತರ ಸರ್ ನಮ್ದು ಲಿಥಿಯಂ ಬ್ಯಾಟ್ರಿ ಟೂ ತ್ರೀ ಅವರ್ಸ್ ಎಲ್ಲ ಚಾರ್ಜ್ ಆಗಿಬಿಡುತ್ತೆ ಅವತ್ತಿನ ದಿನ ಜನರೇಷನ್ ಆಗ್ತಾ ಇರುತ್ತೆ ಅದನ್ನ ನೀವು ಯೂಟಿಲೈಸ್ ಮಾಡಿದ್ರೆ ಮನೆಗೆ ನೀವು ಯೂಸ್ ಮಾಡೋ ತರ ಯೂಸ್ ಮಾಡಿದ್ರೆ ಎನರ್ಜಿ ವೇಸ್ಟ್ ಆಗುತ್ತೆ ಬ್ಯಾಟ್ರಿ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ಚಾರ್ಜ್ ಮಾಡಕ್ ಆಗಲ್ಲ ಸೊ ನೀವು ಮನೆ ಕೊಡ್ತಾ ಇರುತ್ತೆ ಪವರು ಟಿವಿ ಲೈಟ್ ಫ್ಯಾನ್ ಫ್ರಿಜ್ ಏನ್ ರನ್ ಮಾಡುದುಟ್ ಇರೋದ್ರಿಂದ ನೀವು ಎಸಿ ಮೈಕ್ರೋ ಓವನ್ ಯಾವ್ದು ಬೇಕಾದ ಯೂಸ್ ಮಾಡಬಹುದು ಫೈವ್ ತೌಸಂಡ್ ವ್ಯಾಟ್ ಲೋಡ್ ಹಾಕಬಹುದು ಮೋಟರ್ ರನ್ ಹಾ ಸರ್ ಟು ಎಚ್ ಪಿ ತ್ರೀ ಹೆಚ್ ಪಿ ನೋಡಬಹುದು ಹೌದು ನೋಡುತ್ತೆ ಆಪಲ್ಲೇ ತೋರಿಸುತ್ತೆ ಎಷ್ಟು ಯೂಸ್ ಮಾಡ್ತೀರಾ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ ಎಲ್ಲ ಡೀಟೇಲ್ಸ್ ಬರುತ್ತೆ ಆಪ್ ಅಲ್ಲಿ ಸೊ ಡಿಸ್ಅಡ್ವಾಂಟೇಜ್ ಅಂದ್ರೆ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಅದು ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಆನ್ ಗ್ರೇಡ್ ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಇದ್ರಲ್ಲಿ ಎಕ್ಸ್ಪೋರ್ಟ್ ಆಗಲ್ಲ ಆಗೋದಿಲ್ಲ ಲಾಸ್ ಆಗ್ಬಿಡುತ್ತೆ ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಲಾಸ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಇದನ್ನು ಇದನ್ನು ಸೇರ್ಸಿನೇ ಬರೋದು ಹೈಬ್ರಿಡ್ ಹೈಬ್ರಿಡ್ ಅಲ್ವಾ ಇಲ್ಲ ಸರ್ ನನಗೆ ಎಕ್ಸೆಸ್ ನಾನು ಆವಾಗ ಮನೆಯಲ್ಲಿ ಇರಲ್ಲ ಜನ ಇರಲ್ಲ ನಮ್ಗೆ ದುಡ್ಡು ಸ್ವಲ್ಪ ಎಕ್ಸ್ಪೋರ್ಟ್ ಆಗಲಿ ಕರೆಂಟ್ ಚೆನ್ನಾಗಿದೆ ಎಲ್ಲ ಅಷ್ಟು ಪವರ್ ಕಟ್ ಇಲ್ಲ ನಮ್ಗೆ ಅಂದ್ರೆ ಆವಾಗ ಹೈಬ್ರಿಡ್ ಕಾನ್ಸೆಪ್ ಬರುತ್ತೆ ಹೇಗೆ ವರ್ಕ್ ಆಗುತ್ತೆ ಹೈಬ್ರಿಡ್ ಹೆಂಗಂದ್ರೆ ಈ ಆನ್ ಗ್ರೇಡ್ ಪ್ಲಸ್ ಆಫ್ ಗ್ರಿಡ್ ಇದು ಎರಡು ಸೇರಿ ವರ್ಕ್ ಆಗುತ್ತೆ ಕಸ್ಟಮರ್ ಸ್ವಲ್ಪ ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಆಕ್ಚುಲಿ ಹೈಬ್ರಿಡ್ ಇನ್ವರ್ಟರ್ಸ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಎಕ್ಸ್ಪೋರ್ಟ್ ಮಾಡುತ್ತೆ ಅದನ್ನ ನಾವು ಹೈಬ್ರಿಡ್ ಇನ್ವರ್ಟರ್ ಅಂತ ಕರಿತೀವಿ ಸರಿ ಸೊ ಈ ಆನ್ ಗ್ರಿಡ್ ನೆಟ್ ಮೀಟರಿಂಗ್ ಕೆಲಸ ಆಫ್ ಗ್ರಿಡ್ ಬ್ಯಾಟರಿ ಕೆಲಸ ಎರಡು ಸೇರಿ ಇದು ಮಾಡುತ್ತೆ ಓಕೆ ಸೊ ಇದ್ರಲ್ಲಿ ಏನಾಗುತ್ತೆ ಪ್ಯಾನಲ್ ಬರುತ್ತೆ ಅದ್ ಒಂದ್ ಇನ್ವರ್ಟರ್ ಬರುತ್ತೆ ಅದುನು ಬೆಸ್ಕಾಂ ಎಂಪ್ಯಾನಲ್ ಡೇ ಇರಬೇಕು ಓಕೆ ಸ್ವಲ್ಪ ಕಸ್ಟಮರ್ ನಾಲೇಜ್ ಎಲ್ಲೆಲ್ಲೋ ತಗೊಳೋಕ್ ಹೋಗ್ತಾರೆ ಅದ್ ಮಾಡೋಕ್ ಹೋಗ್ಬೋದು ಈಗ ಬೆಸ್ಕಾಂ ಎಂಪ್ಯಾನಲ್ಡೇ ಇರಬೇಕು ಸರಿ ಇದು ಹೈಬ್ರಿಡ್ ಮಿನಿಮಮ್ ತ್ರೀ ಕಿಲೋ ಬಟ್ಟ ಸ್ಟಾರ್ಟ್ ಆಗುತ್ತೆ ಸರಿ ಸೊ ಬ್ಯಾಟರಿ ಬರುತ್ತೆ ಅದಕ್ಕೆ ಅದ್ರಲ್ಲೂ ಲಿಥಿಯಂ ಬ್ಯಾಟರಿ ಆಸಿಡ್ ಬ್ಯಾಟ್ರಿ ಯಾವ್ದು ಬೇಕಾದ್ರೆ ತಗೋಬೋದು ಆಪ್ಷನ್ಸ್ ಇದೆ ಓಕೆ ಸೊ ಎರಡು ಆಪ್ಷನ್ಸ್ ಇದೆ ಇದು ಎಂಪ್ಯಾನಲ್ಡ್ ಇರುತ್ತೆ ಸೊ ಬೆಳಗ್ಗೆ ಬಿಸ್ಲು ಬಂತು ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಓಕೆ

ಬ್ಯಾಟ್ರಿ ಚಾರ್ಜ್ ಆಯ್ತು ನೀವ್ ಯೂಸ್ ಮಾಡೋ ಯೂಸ್ ಮಾಡಿದ್ರಿ ನೀವು ಯೂಸ್ ಮಾಡಿ ಅಂದ್ರೆ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಹೆಂಗ್ ಲೆಕ್ಕ ಮಾಡಿದ್ರೆ ನಿಮ್ಗೆ ಲಾಭ ಇರುತ್ತೆ ಲಾಭ ಇದು ಸೇಮ್ ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಇರುತ್ತೆ ಆರಾಮ ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಸೇವಿಂಗ್ಸ್ ಬರುತ್ತೆ ಇದರಲ್ಲಿ ಕಾರಣ ಏನಂದ್ರೆ ಇದ್ರಲ್ಲಿ ಎನರ್ಜಿ ಲಾಸ್ ಇರುತ್ತೆ ಇದರಲ್ಲಿ ಬ್ಯಾಟ್ರಿನೇ ಇಲ್ಲ ಕರೆಂಟ್ ಹೋಯ್ತಂದ್ರೆ ವರ್ಕ್ಔಟ್ ಆಗಲ್ಲ ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ನಿಮ್ಮ ಮನೆ ಯೂಟಿಲೈಸ್ ಮಾಡಬಹುದು ನೀವು ಯಾಕಂದ್ರೆ ಬ್ಯಾಟ್ರಿ ಇದೆ ನಿಮಗೆ ಯು ಪಿ ಎಸ್ ಆಗಬೇಕಂತ ಅವಶ್ಯಕತೆ ಇಲ್ಲ ನೋಡಿ ಆನ್ ಗ್ರೇಡ್ ಅಲ್ಲಿ ಯು ಪಿ ಎಸ್ ಆಗಬೇಕು ಹೈಬ್ರಿಡ್ ಅಲ್ಲಿ ಯುಪಿಎಸ್ ಪಿ ಎಸ್ ಆಗಬೇಕಾ ಸೊ ಬಿಸಿಲಿಂದ ಬರೋದ್ರಲ್ಲೇ ಬ್ಯಾಟರಿ ಚಾರ್ಜ್ ಆಗುತ್ತೆ ಚಾರ್ಜ್ ಆಗಿದ್ಮೇಲೆ ಏನಾಗುತ್ತೆ ಎಕ್ಸಸ್ ಸಂಜೆ ಏನಿದೆಯೋ ಅದು ಎಕ್ಸ್ಪೋರ್ಟ್ ಆಗುತ್ತೆ ಅದು ಮಿನಿಮಮ್ ತ್ರೀ ಕಿಲೋ ವ್ಯಾಟ್ ಇಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮಾತ್ರ ಒಂದೊಂದು ಕಂಪನಿದು ಒಂದೊಂದು ಬ್ಯಾಟ್ರಿ ಒಂದ್ ಡಿಫ್ರೆಂಟ್ ಇರುತ್ತೆ ಸಿಂಗಲ್ ಫೇಸ್ ಇರುತ್ತೆ ತ್ರೀ ಫೇಸ್ ಇರುತ್ತೆ ಅದು ಹೇಳಕ್ ಆಗಲ್ಲ ಸೈಟ್ ವಿಸಿಟ್ ಮಾಡಿದ ಮೇಲೆ ಮಾತ್ರ ನಾನು ಹೇಳಕ್ ಆಗೋದು ಇದ್ರಲ್ಲಿ ಮಾತ್ರ ಏನಾಗುತ್ತೆ ಹೈಬ್ರಿಡ್ ಸಿಸ್ಟಮ್ ಮಾತ್ರ ಕಸ್ಟಮರ್ ಪ್ರಾಪರ್ ಸೈಟ್ ವಿಸಿಟ್ ಮಾಡಬೇಕು ನಾವು ಮಾಡಿದ ಮೇಲೆ ಮಾತ್ರ ಹೇಳಕ್ ಆಗುತ್ತೆ ಒಂದು ಸೆಕೆಂಡ್ ಏನಂದ್ರೆ ಇದು ಸ್ವಲ್ಪ ಇದಕ್ಕೆ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ಇದು ಎರಡು ಕೆಲಸ ಎರಡು ಕೆಲಸ ಮಾಡಬೇಕಲ್ಲ ಸರ್ ಇಲ್ಲಿ ತುಂಬಾ ಕೌಂಟಬಲ್ಸ್ ಇನ್ವರ್ಟರ್ಸ್ ಮಾತ್ರ ಬೆಸ್ಟ್ ಕಾಮ್ ಇಂಪ್ಯಾನಲ್ ಇರೋದು ಆಕ್ಚುಲಿ ಓಕೆ ಸೊ ನಾವು ಅವ್ರ ಜೊತೆಲ್ಲ ಟೈ ಅಪ್ ಮಾಡಿದೀವಿ ಸೊ ಇದರಲ್ಲೂ ಆಪ್ಷನ್ಸ್ ಕೊಡ್ತೀವಿ ಕಸ್ಟಮರ್ಸ್ ಗೆ ಫೋನ್ ಮಾಡ್ಲಿ ನಮಗೆ ಮಾತಾಡ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಈ ತರ ಈ ತರ ಇರುತ್ತೆ ಅಂತ ಸೊ ಅವ್ರಿಗೆ ಒಂದು ಕರೆಂಟ್ ಬಿಲ್ ಕಲಿಸಬೇಕು ನಮಗೆ ಟೆರೆಸ್ ಫೋಟೋ ಕಲಿಸಿದ್ರೆ ಅವ್ರಿಗೆ ಒಂದು ಕೊಟೇಶನ್ ಕಳಿಸ್ತೀವಿ ಈ ತರ ಇದೆ ಅಂತ ಅವ್ರು ಎಸ್ ಅಂದ್ರೆ ಸೈಟ್ ಮಾಡಿಸಿ ಮಾಡಕ್ ಹೋಗ್ತೀವಿ ಓಕೆ ಒಳ್ಳೆ ಪ್ರೊಫೆಸರ್ ತರ ಕಂಪ್ಲೀಟ್ ಆಗಿ ಕೊಟ್ಟರೆ ಚೆನ್ನಾಗಿತ್ತು ನಾನು ಎರಡು ಡೌಟ್ಸ್ ಅಂತ ಹೇಳಿ ಈ ಸಿಂಗಲ್ ಫೇಸ್ ತ್ರೀ ಫೇಸ್ ಗಳಿರ್ತವೆ ಅದೆಲ್ಲ ರನ್ ಆಗಿರ್ತಾರೆ ಹೌದೌದು ಯಾಕಂದ್ರೆ ಫೈವ್ ಕಿಲೋ ವಾಟ್ ಒಳಗಡೆ ಇರೋದು ಜನರಲಿ ಸಿಂಗಲ್ ಫೇಸ್ ಕನೆಕ್ಷನ್ ತಗೊಳ್ತಾರೆ ಫೈವ್ ಕಿಲೋ ವಾಟ್ ಮೇಲೆ ಇರೋರು ತ್ರೀ ಫೇಸ್ ಕಂಪಲ್ಸರಿ ಹೋಗಲೇಬೇಕು ಈ ಇಂಡಸ್ಟ್ರೀಸ್ ಅವರು ಮನೆಗೂ ಆಗುತ್ತೆ ಸರ್ ಇದೆ ಹತ್ತು ಕೆಲವಾರು ಸಾಂಕ್ಷನ್ ಇಪ್ಪತ್ತು ಅವರೆಲ್ಲ ತ್ರೀ ಗೆ ಹೋಗುತ್ತೆ ಹೈಬ್ರಿಡ್ ಇದೆ ಆನ್ ಗ್ರಿಡ್ ಇದೆ ಆಫ್ ಗ್ರಿಡ್ ಇದೆ ಸೊ ಸಿಂಗಲ್ ಫೇಸ್ ಅಂದ್ರೆ ಸಿಂಗಲ್ ಫೇಸ್ ಇದೆ ಮತ್ತೆ ತ್ರೀ ಫೇಸ್ ಅಂದ್ರೆ ಫೇಸ್ ಇನ್ವರ್ಟರ್ಸ್ ಇದೆ ಎರಡು ಇದೆ ಅಲ್ವಾ ಎರಡು ಇದೆ ಏನು ತೊಂದರೆ ಇಲ್ಲ ಇನ್ನೊಂದು ಡಾಕ್ಯುಮೆಂಟೇಷನ್ ಬಗ್ಗೆ ಹೇಳಿ ಸರ್ ಯಾಕಂತಂದ್ರೆ ಕೆಲವೊಂದು ರೆಂಟೆಡ್ ಮನೆಗಳು ಇರ್ತವೆ ಕೆಲವೊಂದು ಹೌದು ಹೌದು ಫ್ಯಾಮಿಲಿ ಓಂಡ್ ಇರುತ್ತೆ ನಿಮ್ದು ನಮ್ದು ಯಾರ್ಯಾರ್ದು ಓಂಡ್ ಇರುತ್ತೆ ಸೊ ಡಾಕ್ಯುಮೆಂಟೇಷನ್ ಯಾವ ತರ ಇರಬೇಕು ಇದು ಇನ್ನೊಂದು ಇಂಪಾರ್ಟೆಂಟ್ ಒಳ್ಳೆ ಪಾಯಿಂಟ್ ತೆಗೆದ ನಾನು ಮತ್ತೋದೆ ಸಿಂಪಲ್ ತುಂಬಾ ಕಸ್ಟಮರ್ ಫೋನ್ ಮಾಡ್ತಾರೆ ಸರ್ ನನ್ನ ಹತ್ರ ನನ್ನ ನನ್ನ ಮನೆ ಇದೆ ಹತ್ತು ಬಾಡಿಗೆ ಮನೆ ಇದೆ ಸರ್ ಐದು ಬಾಡಿಗೆ ಮನೆ ಇದೆ ಸರ್ ನನಗೆ ಸೋಲಾರ್ ಬೇಕು ನಿಮ್ ಮನೆಗೆ ನೀವು ಹಾಕಿಸಬಹುದು ಬಾಡಿಗೆ ಮನೆ ಹಾಕಿ ನಿಮಗೆ ಏನ್ ಇನ್ವೆಸ್ಟ್ಮೆಂಟ್ ಏನ್ ವರ್ಕ್ಔಟ್ ಆಗಲ್ಲ ನಿಮ್ ಮನೆ ಕರೆಂಟ್ ಮೇಲೆ ನೀವು ಕಡಿಮೆ ಮಾಡಿ ನಿಮ್ದು ಮನೆ ಇದೆ ನಿಮ್ದು ಸ್ಯಾಂಕ್ಷನ್ ಲೋಡ್ ಇದೆ ಮಿನಿಮಮ್ ತ್ರೀ ಕಿಲೋವಾಟ್ ಇದೆ ನೀವು ನಿಮ್ ಮನೆಗೆ ಹಾಕ್ಬಹುದು ಸ್ವಂತ ಮನೆ ಇರಬೇಕು ಬಾಡಿಗೆ ಮನೆ ಇರೋರು ಓಕೆ ಫಸ್ಟ್ ಸ್ವಂತ ಮನೆ ಇರಬೇಕು ಪ್ರಾಪರ್ಟಿ ಏನು ಕಿರಿಕ್ ಎಲೆಕ್ಟ್ರಿಸಿಟಿ ಬಿಲ್ ಇರ್ಲೇ ಬೇಕು ಹೊಸ ಮನೆ ಕಟ್ತಾ ಇದ್ದಾರೆ ಸರ್ ನನಗೆ ಆನ್ ಗ್ರಿಡ್ ಬೇಕಂತಾರೆ ಹೈಬ್ರಿಡ್ ಬೇಕಂತಾರೆ ಅವ್ರ ಹಾಕಕ್ಕಾಗಲ್ಲ ಮನೆ ಕಟ್ಟಿದ ಮೇಲೆ ಫಸ್ಟ್ ಮಂತ್ ಬಿಲ್ ಬಂದರ್ ನಂಬರ್ ಬರಬೇಕು ಆರ್ ಆರ್ಂಬರ್ ಇರಲೇಬೇಕು ಆಗಲ್ಲ ಅಲ್ವಾ ಯಾವ್ದು ಮಾಡಲ್ಲ ಸೊ ಎಲ್ಲಿ ನಿಮ್ಗೆ ಬೆಸ್ಕಾಮ್ದು ನಿಮ್ಗೆ ಸಂಬಂಧ ಬರಲ್ಲ ಅಂದ್ರೆ ಆಫ್ ಅಲ್ಲಿ ಸ್ಯಾಂಕ್ಷನ್ ಲೋಡ್ ಇಷ್ಟ ನಿಮ್ಮ ಮನೆ ನಿಮ್ಮ ಇಷ್ಟ ಏನ್ ಬೇಕಾ ಯೂಟಿಲೈಸ್ ಮಾಡ್ಕೊಳ್ಳಿ ಆದ್ರೆ ಆನ್ ಗ್ರಿಡ್ ಹೈಬ್ರಿಡ್ ಬರುವಾಗ ಸಾಂಕ್ಷನ್ ಲೋಡ್ ಎಷ್ಟಿದೆ ಅಷ್ಟೇ ಆಗ್ಬೇಕು ಫಸ್ಟ್ ಸೆಕೆಂಡು ನಿಮ್ ಎಸ್ ಪ್ರಾಪರ್ಟಿ ಪ್ರಾಪರ್ ಆಗಿರ್ಬೇಕು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ನೀವ್ ಹೇಳ್ತಾ ಇರೋದು ತ್ರೀ ಕಿಲೋಮೀಟರ್ ಆಗಬೇಕು ಅಂತಂದ್ರೆ ನಾವು ಸ್ಯಾಂಕ್ಷನ್ ತ್ರೀ ಕಿಲೋಮೀಟರ್ ಹೌದು ಇವಾಗ ಒನ್ ಟೂ ಕಿಲೋಮೀಟರ್ ಇದ್ಬಿಟ್ಟು ನನಗೆ ಬೇಕಂದ್ರೆ ಆಗಲ್ಲ ಆಗೋದಿಲ್ಲ ಸೊ ಅವಾಗ ಏನ್ ಮಾಡ್ಬೇಕು ಕಸ್ಟಮರ್ ನನಗೆ ಇವಾಗ ಗೊತ್ತಿಲ್ಲ ಅವಾಗ ಹಳೆ ಮನೆಯಲ್ಲ ಅವಾಗ ಒನ್ ಟೂ ಕಿಲೋಮೀಟರ್ ಸ್ಯಾಂಕ್ಷನ್ ಇರುತ್ತೆ ಆದ್ರೆ ಜಾಸ್ತಿ ಬಿಲ್ ಕಟ್ತಾ ಇರ್ತಾರೆ ಅವರು ಅದನ್ನ ತ್ರೀ ಆರ್ ಫೈವ್ ಕಿಲೋಮೀಟರ್ ಜಾಸ್ತಿ ಮಾಡಿಸ್ಬೇಕು ಜಾಸ್ತಿ ಮಾಡಿಸ್ಬಿಟ್ಟು ಆಮೇಲೆ ಆ ಫಸ್ಟ್ ಮಂತ್ ಆರ್ ಆರ್ ನಂಬರ್ ಐ ಮೀನ್ ಆ ಬಿಲ್ ಬಂದಿದ್ಮೇಲೆ ಮೇಲೆ ಆನ್ ಗಡಿಗೆ ನೀವು ಪ್ರೊಸೀಡ್ ಮಾಡ್ಕೊಳ್ಳಿ ಪ್ರೊಸೀಡ್ ಮಾಡ್ಕೋಬೇಕು ಇದೊಂದು ವ್ಯವಸ್ಥೆ ಪ್ರೊಸೀಡ್ ಮಾಡಬೇಕು ಅಂತಂದ್ರೆ ಡಾಕ್ಯುಮೆಂಟೇಶನ್ ಸಿಂಪಲ್ ಸರ್ ಇದು ಏನಂದ್ರೆ ಫಸ್ಟ್ ಕಸ್ಟಮರು ನೀವು ಡೌಟ್ ಇದ್ರೆ ಫೋನ್ ಮಾಡಿ ನಾನು ನಂಬರ್ಸ್ ಕೊಡ್ತೀನಿ ಇಲ್ಲ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಇಲ್ಲ ನಾ ಎಷ್ಟು ಯೂನಿಟ್ ಯೂಸ್ ಮಾಡಿದ್ರೆ ನಾನು ಸಜೆಸ್ಟ್ ಸ್ಟಡಿ ಮಾಡೋಕ್ಕಾಗಲ್ಲ ಸೊ ನೀವು ಎಷ್ಟು ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ಸ್ಟಡಿ ಮಾಡ್ತೀವಿ ನಿಮ್ದು ಡೇ ಟೈಮ್ ಕನ್ಸಪ್ಷನ್ ಜಾಸ್ತಿ ನಾ ನೈಟ್ ಅಲ್ಲಿ ಲೆಕ್ಕ ಮಾಡ್ತೀವಿ ಆಮೇಲೆ ನಾವು ಸಜೆಸ್ಟ್ ಮಾಡ್ತೀವಿ ಸೊ ಹೈಬ್ರಿಡ್ ಅನ್ನೋದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಹೆವಿ ಇರೋದ್ರೆ ಸ್ವಲ್ಪ ಕಸ್ಟಮರ್ಸ್ ಮಾತ್ರ ಅಲ್ಲಿಗೆ ಹೋಗ್ತಾರೆ ನೈಂಟಿ ಪರ್ಸೆಂಟ್ ಕಸ್ಟಮರ್ ಹೋಗ್ಬಿಡ್ತಾರೆ ಹೋಗಿಬಿಡ್ತಾರೆ ಹೋಗ್ಬಿಡ್ತಾರೆ ಕರೆಂಟ್ ಬಿಲ್ ಕಡಿಮೆ ಆದರೆ ಸಾಕು ನನಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಮನೆಯಲ್ಲಿ ಬ್ಯಾಟ್ರಿ ಇರುತ್ತೆ ಅವರಿಗೆ ಅದಂಗೆ ರನ್ ಮಾಡ್ಕೊಳ್ಳಿ ಸೊ ಒಂದು ಕರೆಂಟ್ ಬಿಲ್ ಟೆರೆಸ್ ಒಂದು ಫೋಟೋ ಬೇಕು ಅದು ಕಲ್ಸಿದ ಮೇಲೆ ನಾವು ನಿಮಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ ನಾ ಹೇಳಿದ್ವಿ ನೋಡಿ ಪರ್ ಕಿಲೋ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ತೌಸಂಡ್ ಆಗುತ್ತೆ ಕಸ್ಟಮರ್ ಎಸ್ ಅಂತ ಅಕ್ಸೆಪ್ಟ್ ಮಾಡಿದ ಮೇಲೆ ಬ್ಯಾಂಗ್ಳೂರ್ನಲ್ಲಿ ಸೈಟ್ ವಿಸಿಟ್ ಫ್ರೀ ಇರುತ್ತೆ ನಮ್ಮ ಸ್ಟಾಫ್ ಬಂದ್ಬಿಟ್ಟು ಸೈಟ್ ವಿಸಿಟ್ ಮಾಡ್ತಾರೆ ಕೊಟೇಶನ್ ಪರ್ಫೆಕ್ಟ್ ಆಗಿ ಆವಾಗ ಕೊಡ್ತಾರೆ ನೀವು ಕೊಟೇಶನ್ ಕೊಟ್ಟಿದ ಮೇಲೆ ನೀವು ಎಸ್ ಅಂದ್ರಿ ಆಮೇಲೆ ನೀವೇನ್ ಮಾಡ್ತಾರೆ ಅಡ್ವಾನ್ಸ್ ಪೇ ಮಾಡ್ತೀರಾ ಪರ್ಸೆಂಟ್ ಪೇ ಮಾಡ್ತೀರಾ ನಾವು ತಗೊಂಡ್ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಆ ವೀಕಲ್ಲಿ ಏನಾಗುತ್ತೆ ನಾವು ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಹಾಕ್ಬಿಡ್ತೀವಿ ಹಾಕಿದ ಮೇಲೆ ನಿಮಗೆ ನಮ್ ಕಡೆಯಿಂದ ಒಬ್ರು ಬರ್ತಾರೆ ಒಂದು ಬೇಸಿಕ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದಕ್ಕೆಲ್ಲ ನೀವು ಸಿಗ್ನೇಚರ್ ಮಾಡಬೇಕು ನಿಮ್ದು ಬೇಸಿಕ್ ಡೀಟೇಲ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಆಧಾರ್ ಕಾರ್ಡ್ ಆ ಬೇಸಿಕ್ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ತಗೊಳ್ತಾರೆ ತಗೊಂಡ್ಬಿಟ್ಟು ನಾವು ಆನ್ಲೈನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಆಗಿದ ಮೇಲೆ ಆ ಕಡೆಯಿಂದ ನಮಗೊಂದು ಅಪ್ರೂವಲ್ ಬರುತ್ತೆ ಬೆಸ್ಕಾಂ ಕಡೆಯಿಂದ ಒಂದು ಅಪ್ರೂವಲ್ ಬರುತ್ತೆ ಓಕೆ ಇನ್ಸ್ಟಾಲ್ ಮಾಡಿ ಅಂತ ನಾವು ಪ್ರಕ್ಯಮೆಂಡ್ ಹಾಕಿರ್ತೀವಿ ಹಾಕಿದ ಮೇಲೆ ನಾವು ಬಂದುಬಿಟ್ಟು ಇನ್ಸ್ಟಾಲ್ ಮಾಡ್ತೀವಿ ಇನ್ವರ್ಟರು ಬ್ಯಾಟ್ರಿ ಪ್ಯಾ ಯಾವ ಥರ ಬರುತ್ತೆ ಆ ಥರ ಆಫ್ ಬರೋಲ್ಲ ಬರಲ್ಲ ಗ್ರಿಡ್ ಹೈಬ್ರಿಡ್ ಮಾತ್ರ ಈ ಥರ ಬರುತ್ತೆ ಎಲ್ಲವೂ ಇನ್ಸ್ಟಾಲ್ ಮಾಡ್ತೀವಿ ಮಾಡಿದ ಮೇಲೆ ಏನಾಗುತ್ತೆ ತಿರ್ಗ ಇನ್ನೊಂದು ದಿನ ಒಂದು ಡೇಟ್ ಕೊಡ್ತಾರೆ ಬೆಸ್ಕಾಮ ಅವ್ರ ಕಡೆಯಿಂದ ಒಂದು ಅಫಿಷಿಯಲ್ ಬರಬೇಕು ಸರಿ ಸೊ ನಾವು ಬಂದು ಇನ್ಸ್ಟಾಲ್ ಮಾಡಿ ಇನ್ವರ್ಟರು ಬ್ಯಾಟ್ರಿ ಎಲ್ಲ ಇನ್ಸ್ಟಾಲ್ ಮಾಡಿದ ಮೇಲೆ ಪ್ಯಾನೆಲ್ಸ್ ಆನ್ ಗ್ರೇಡಲ್ಲಿ ಇನ್ಸ್ಟಾಲ್ ಮಾಡಿದ ಮೇಲೆ ಮಿಕ್ಕಿ ಟ್ವೆಂಟಿ ಪರ್ಸೆಂಟ್ ಕಸ್ಟಮರ್ ಪೇ ಮಾಡ್ತಾರೆ ಟೆನ್ ಪರ್ಸೆಂಟ್ ಹೋಲ್ಡ್ ಅಲ್ಲಿ ನಾವೇ ಇಡ್ತೀವಿ ಕಸ್ಟಮರ್ ಕೊಟ್ರು ನಾನು ಹಂಗೆ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ ಕಾಗನಾ ಏನಂದ್ರೆ ಇಂದ ಅವ್ರು ಬರ್ತಾರೆ ಅವ್ರು ಬಂದ್ಬಿಟ್ಟು ಓಕೆ ಎಲ್ಲ ಇನ್ಸಿರೇಷನ್ ಕರೆಕ್ಟ್ ಇದ ಅಂದ್ಬಿಟ್ಟು ಅವ್ರು ಒಂದು ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಅದನ್ನ ಹೋಗಿ ಸಬ್ಮಿಟ್ ಮಾಡ್ಬಿಟ್ಟು ಓಕೆ ಆಗುತ್ತೆ ಓಕೆ ಆಗಿದ್ಮೇಲೆ ನೆಕ್ಸ್ಟ್ ಮಂತ್ ಬಿಲ್ಲಿಂಗ್ ಬರುವಾಗ ನಿಮ್ಗ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆನ್ ಗೈಡ್ ಅಪ್ರೂವ್ ಆಗಿಬಿಟ್ಟು ಎ ಫೋರ್ ಪೇಪರ್ ಅಲ್ಲಿ ಬಿಲ್ಲಿಂಗ್ ಬರುತ್ತೆ ಅದು ಬಂದಿದ್ಮೇಲೆ ಮಿಕಿನ್ ಟೆನ್ ಪರ್ಸೆಂಟ್ ಪೇ ಮಾಡ್ತಾರೆ ಕಸ್ಟಮರ್ ಲಾಸ್ಟ್ ಅಲ್ವಾ ಅದು ಯಾಕಂದ್ರೆ ಕಸ್ಟಮರ್ ಭರವಸೆ ಇರ್ಬೇಕು ತಾನೆ ಹಾ ಕರೆಕ್ಟ್ ಆಗ್ಬೇಕಲ್ವಾ ಸರ್ ಯಾರಿದ್ರು ಯಾಕಂದ್ರೆ ಇವಾಗ ನೋಡಿ ಇವಾಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಅಷ್ಟೇ ಮಾಡಿದೀವಿ ಸೆವೆಂಟಿ ಪರ್ಸೆಂಟ್ ಫಸ್ಟ್ ತೊಗೊಳ್ತೀನಿ ಎಲ್ಲನ ಹಾಕ್ಬಿಟ್ಟು ಮುಗಿಸ್ಬಿಡ್ತೀನಿ ಮೆಟೀರಿಯಲ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಟ್ವೆಂಟಿ ಪರ್ಸೆಂಟ್ ತಗೊಳ್ತೀನಿ ಟೆನ್ ಪರ್ಸೆಂಟ್ ನಾನೇ ಅಂತೀನಿ ನೆಕ್ಸ್ಟ್ ಮಂತ್ ಬಿಲ್ ಬರುತ್ತೆ ಬಿಲ್ ಬಂದಿದ ಮೇಲೆ ನನಗೆ ಕೊಡಿ ಕೊಡಿ ಸರ್ ನಿಮಗೆ ಲೆಕ್ಕ ಇರುತ್ತೆ ಬೈ ಡೈರೆಕ್ಷನ್ ಮೀಟರ್ ಒಂದು ಹಾಕ್ತೀವಿ ಬಸ್ಕಾಂ ಕಡೆಯಿಂದ ಬರ್ತಾರೆ ಎಷ್ಟು ಯೂನಿಟ್ ನೀವು ಯೂಸ್ ಮಾಡಿದಿರಾ ಇಷ್ಟು ಯೂನಿಟ್ ಎಷ್ಟು ಯೂನಿಟ್ ಎಕ್ಸ್ಪೋರ್ಟ್ ಮಾಡಿದಿರ ಇಷ್ಟು ಯೂನಿಟ್ ಟೋಟಲ್ ಜನರೇಟೆಡ್ ಯೂನಿಟ್ ಎಷ್ಟು ಇಷ್ಟು ಅದಕ್ಕೆ ಇಷ್ಟು ರುಪೀಸ್ ಅಂತ ಇರುತ್ತೆ ಕಡಿಮೆ ಆಯಿತಾ ನಿಮ್ಮ ಬಿಲ್ ಕಡಿಮೆ ಆಗ್ಬಿಡುತ್ತೆ ಎಕ್ಸಸ್ ಬ್ಯಾಂಕ್ ಅಕೌಂಟ್ ಬಂದ್ಬಿಡುತ್ತೆ ಬ್ಯಾಂಕ್ ಗೆ ಬಂದ್ಬಿಡುತ್ತೆ ಅಷ್ಟೇ ಇದು ಮೀಟರ್ ಏನಂದ್ರೆ ಕಸ್ಟಮರ್ ಏನು ಇರಲ್ಲ ಸಿ ಡಾಕ್ಯುಮೆಂಟ್ಸ್ ಕೆಲಸ ಮಾತ್ರ ಕೊಡ್ತಾರೆ ಅದಕ್ಕಂತ ನಮ್ಮ ಕಾಂಟ್ಯಾಕ್ಟರ್ಸ್ ಇದಾರೆ ಅವ್ರು ಹೋಗ್ಬಿಟ್ಟು ಬೆಸ್ಕೊಂಬ್ ಎಲ್ಲ ಕೆಲಸ ಕೊಡ್ತಾರೆ ಕಸ್ಟಮರ್ ಸಿಂಪಲ್ ಎಸ್ ಅಂದ್ಬಿಟ್ಟು ಪೇಮೆಂಟ್ ಕೊಟ್ಟರೆ ಆಯಿತು ಎ ಟು ಜೆಡ್ ಕೆಲಸ ನಾವೇ ಮುಗಿಸ್ಕೊಡ್ತೀವಿ ಫಸ್ಟ್ ಮಂತ್ ಆ ಟೆನ್ ಪರ್ಸೆಂಟ್ ಏನ್ ಇನ್ ಕೇಸ್ ಏನೋ ಮೆಸಪ್ ಆದ್ರೂ ನಾವು ಅದನ್ನ ಸರಿ ಮಾಡ್ಬಿಟ್ಟು ಕಸ್ಟಮರ್ ಆಮೇಲೆ ಟೆನ್ ಪರ್ಸೆಂಟ್ ಪೇ ಓಕೆ ಇನ್ನೊಂದು ಕ್ವಶನ್ ಇದೆ ಸೊ ಇವುಗಳ ಲೈಫ್ ಸರ್ ಪ್ರಕಾರ ಪ್ಯಾನ್ ಅಂದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಸ್ಟ್ಯಾಂಡರ್ಡ್ ಅಂಟಿಲ್ ಯಾರ ಫಿಸಿಕಲಿ ಅದನ್ನ ಬ್ರೇಕ್ ಮಾಡಿದ್ರೆ ಏನು ಓಕೆ ಓಕೆ ಅದನ್ನ ಬಿಟ್ರೆ ಯಾರು ಏನ್ ಮಾಡಲ್ಲ ಜನರಲಿ ಟೆರೆಸ್ ಮೇಲಿರುತ್ತೆ ಅಲ್ಲಿಗೆಲ್ಲ ಬೀಳಲ್ಲ ಒಂದ್ ಫಿಫ್ಟೀನ್ ಡೇಸ್ ಒನ್ಸ್ ಎಸ್ಪೆಷಲಿ ಆನ್ ಗ್ರೇಡ್ ಅಲ್ಲಿ ಮಾತ್ರ ಆನ್ ಗ್ರೇಡ್ ಹೈಬ್ರಿಡ್ ಆಗಲಿ ಎಕ್ಸ್ಪೋರ್ಟ್ ಆಗೋದ್ರಿಂದ ವಾಶ್ ಮಾಡಲೇಬೇಕು ಇದನ್ನ ವಾಶ್ ಮಾಡಬೇಕು ನೀರು ಅದನ್ನೇ ಕೇಳೋಣ ಅನ್ಕೊಂಡೆ ಮೇಂಟೆನೆನ್ಸ್ ಚಿಕ್ಕ ಚಿಕ್ಕದೇನ್ ಮಾಡ್ತೀವಿ ಅಂದ್ರೆ ಒನ್ ಕಿಲೋ ಟೂ ಕಿಲೋ ಎಲ್ಲ ಹಾಕ್ಬಿಟ್ಟು ಕಸ್ಟಮರ್ ಕೇರ್ ಮಾಡಕ್ ಹೋಗಲ್ಲ ಆನ್ ಗ್ರೀಡ್ ಎಲ್ಲ ತಪ್ಪು ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಎಫಿಷಿಯನ್ಸಿ ಒಂದು ಕಿಲೋಮೆಟರ್ ಐದು ಯೂನಿಟ್ ಜನರೇಟ್ ಆಗುತ್ತೆ ಅಂದ್ರೆ ಫುಲ್ ಧೂಲ್ ಬಿದ್ದಿದೆ ಕಸ ಇದೆ ಅಂದ್ರೆ ಜನರೇಷನ್ ಕಡಿಮೆ ಆಗುತ್ತೆ ಒಂದು ನಾಲ್ಕು ವರ್ಷ ಐದು ವರ್ಷ ಹಾಕಿರೋ ಮಾಡಿರಲ್ಲ ಮಾಡಿರಲ್ಲ ಕರೆಕ್ಟ್ ನಾರ್ಮಲ್ ಇವಾಗ ಹೊಸ ಗಾಡಿ ಡೈಲಿ ವಾಶ್ ಮಾಡ್ತೀವಿ ತಿಂಗಳಿಗೊಂದ್ಸತಿ ಆಮೇಲೆ ಅಂಗಡಿಲ್ಲ ಆಮೇಲೆ ಮಾಡ್ಕೊಳ್ಳೋಣ ಆ ತರ ಹ್ಯಾಬಿಟ್ ಬಂದ್ಬಿಡುತ್ತೆ ಇದರಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಅಗ್ರಿಮೆಂಟ್ ಸೊ ನೀವು ಲೇಟ್ ಮಾಡಿ ನಿಮ್ಗೆ ಲಾಸ್ ನಮಗೆ ಲಾಸ್ ಆಗುತ್ತೆ ನಿಮಗೆ ಲಾಸ್ ಆಗುತ್ತೆ ಯಾಕಂದ್ರೆ ನೀವು ಇನ್ವೆಸ್ಟ್ ಆಗಿದೆ ನೀವು ಆಲ್ರೆಡಿ ಟ್ವೆಂಟಿ ಫೈವ್ ಇಯರ್ಸ್ಗೆ ಸೊ ಪ್ಯಾನಲ್ ಮಾತ್ರ ಏನೇ ಆಗಲಿ ಫಿಫ್ಟೀನ್ ಡೇಸ್ ಒನ್ಸ್ ಪೈಪ್ ಆಗ್ಬಿಟ್ಟು ನೀಟಾಗಿ ವಾಶ್ ಮಾಡ್ಬೇಕು ಎಫಿಶಿಯನ್ಸಿ ಕರೆಕ್ಟ್ ಆಗಿರುತ್ತೆ ಆವಾಗ ನಿಮ್ ಜನರೇಷನ್ ಕರೆಕ್ಟ್ ಅದೊಂದೆನೆಸ್ ಮತ್ತೇನು ಮತ್ತೆ ಏನಿಲ್ಲ ಸರ್ ಆನ್ ಗ್ರೇಡ್ ಅಲ್ಲಿ ಬ್ಯಾಟ್ರಿ ಬರೋಲ್ಲ ಇನ್ವರ್ಟರ್ ಮಾತ್ರ ಇರೋದ್ರಿಂದ ಇನ್ವರ್ಟರ್ ಏನು ಕಂಪ್ಲೇನ್ ಬರಲ್ಲ ಇದ್ರಲ್ಲೂ ವಿತ್ ಕಮ್ಯುನಿಕೇಶನ್ ಬರುತ್ತೆ ವೈಫೈ ಎಲ್ಡ್ ಜಿ ಎಸ್ ಎಂ ಎನೇಮೆಲ್ ಬರುತ್ತೆ ನೀವು ಆಪ್ ಅಲ್ಲಿ ನೋಡ್ಕೊಳ್ಬಹುದು ಯಾವ ತರ ರನ್ ಆಗ್ತದೆ ಏನ್ ಕತ್ತೆ ಆನ್ ಗ್ರೇಡ್ ಬರುತ್ತೆ ಇರುತ್ತೆ ಆಸಿಡ್ ಇದ್ರೆ ಇರುತ್ತೆ ಕಸ್ಟಮರ್ ಫೋರ್ ಮಂತ್ ಫೈವ್ ಮಂತ್ಸ್ ಒನ್ಸ್ ಲೆಡ್ ಆಸಿಡ್ ಡಿಸ್ಟಿಲ್ ವಾಟರ್ ಹಾಕ್ಬೇಕು ಲಿಥಿಯಮ ಇದ್ರೆ ಏನು ಮೇಂಟೆನೆನ್ಸ್ ಇರಲ್ಲ ಹೈಬ್ರಿಡ್ ಸೇಮ್ ಲೆಡ್ ಆಸಿಡ್ ಇತ್ತು ಅಂದ್ರೆ ಇರುತ್ತೆ ಲಿಥಿಯಂ ಇದೆ ಏನು ಮೇಂಟೆನೆನ್ಸ್ ಯಾವ ಬ್ಯಾಟ್ರಿ ಬರುತ್ತೆ ನಮ್ಗೆ ಆಕ್ಚುಲಿ ಆ ಕಸ್ಟಮರ್ ಚಾಯ್ಸ್ ಬಿಟ್ಟಿದೀವಿ ಯಾಕಂದ್ರೆ ಲಿಥಿಯಂ ಅನ್ನೋದು ಇನ್ನು ಇಂಡಿಯಾ ನಾನು ಹೇಳಿ ತರ ಇನ್ನು ಕಸ್ಟಮರ್ ಮೆತ್ತಿಗೆ ಅಡಾಪ್ಟ್ ಆಗ್ತಾ ಇದಾರೆ ಸ್ವಲ್ಪ ಪ್ರೈಸ್ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ಟೆಕ್ನಿಕಲಿ ನಾಲೆಜ್ ಇರೋದು ಲಿಥಿಯಂ ಇನ್ವೆಸ್ಟ್ ಮಾಡ್ತಾರೆ ಡೈರೆಕ್ಟ್ ಆಗಿ ಸ್ವಲ್ಪ ಇಲ್ಲ ಸರ್ ಪರವಾಗಿಲ್ಲ ಒಂದೇ ಜೆಲ್ ಬ್ಯಾಟ್ರಿ ಹೋಗ್ತಾರೆ ಇಲ್ಲ ಅಂದ್ರೆ ಲೆಡಾಸಿಡ್ ಬ್ಯಾಟ್ರಿ ಅಂತಾರೆ ಸೊ ಕಸ್ಟಮರ್ಗೆ ಮಾತ್ರ ಇದು ಆಗ್ಲಿ ಇದು ಆಗಲಿ ಲೆಡಾಸಿಡ್ ಅಂದ್ರೆ ಲಿಥಿಯಮ್ ಅಂದ್ರೆ ಲಿಥಿಯಂ ಲಿಥಿಯಂ ಆತರ ಪ್ರಕಾರ ನಿಮ್ ಕಡೆಯಿಂದ ವಾರಂಟಿ ಬ್ಯಾಟರಿ ಮೇಲೆ ಎಷ್ಟಿರುತ್ತೆ ಇನ್ನೋಟರ್ ಮೇಲೆ ಎಷ್ಟಿರುತ್ತೆ ಇವಾಗ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಇನ್ವರ್ಟರ್ಸ್ ಗೆ ಆನ್ ಗ್ರೇಡ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಫೈವ್ ಇಯರ್ಸ್ ಕೊಡ್ತಾರೆ ಸ್ವಲ್ಪ ಜನ ಸೆವೆನ್ ಇಯರ್ಸ್ ಹತ್ರ ಕೊಡ್ತಾರೆ ಆಮೇಲೆ ಏನಾದ್ರು ಸರ್ವಿಸ್ ಆನ್ ಗ್ರೇಡ್ ಇನ್ವರ್ಟರ್ಸ್ ಜನರಿಗೆ ಕೆಟ್ಟೋಗಲ್ಲ ಯಾಕಂದ್ರೆ ಇವಾಗ ನಾವು ಒಂದು ಇನ್ಸ್ಟಾಲೇಷನ್ ಮಾಡ್ತಾ ಇದೀವಿ ಅಂದ್ರೆ ಲೈಟಿಂಗ್ ಅರೆಸ್ಟ್ ಅಲ್ಲ ಕಂಪಲ್ಸರಿ ಇವಾಗ ಹೆಂಗ್ ಕೆಟ್ಟ ಹೋಗುತ್ತೆ ಲೈಟಿಂಗ್ ತಂಡರ್ ಬಿತ್ತು ಏನೋ ಆಯ್ತು ಅಂದ್ರೆ ಮಾತ್ರ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಆವಾಗ ಇದ್ರೆ ಮಾತ್ರ ಕೆಟ್ಟ ಹೋಗುತ್ತೆ ಸೊ ಆವಾಗ ಆಗೋದೇ ಒಂದು ತೌಸಂಡ್ ಅಲ್ಲಿ ಒನ್ ಅನ್ಬೋದು ಅಷ್ಟೇ ತುಂಬ ತುಂಬ ಇಯರ್ಸ್ ಇವಾಗೆಲ್ಲ ಸ್ವಲ್ಪ ಒಬ್ಬರು ಮಾಡಿದ್ರು ಕಸ್ಟಮರ್ ಟೆನ್ ಟ್ವೆಲ್ ಇಯರ್ಸ್ ಆಮೇಲೆ ಇನ್ವರ್ಟರ್ ಈ ಥರ ನನಗೆ ಕೈ ಕೊಟ್ಟಿದೆ ಸರ್ ಜನ್ರೇಷನ್ ಕಡಿಮೆ ಇದೆ ಅಂತ ಸೊ ಏನೋ ಒಂದು ಮದರ್ ಬೋರ್ಡ್ ಏನೋ ಒಂದು ಇಶ್ಯೂ ಇರುತ್ತೆ ಅದನ್ನ ಚೇಂಜ್ ಮಾಡಿದ್ರೆ ಸರಿ ಆಗುತ್ತೆ ಸೊ ಆ ಥರ ಆವಾಗ ಸರ್ವಿಸ್ ಅಂತ ಬರುವಾಗ ಅದಕ್ಕಂತ ಸ್ಪೆಂಡಿ ಎಕ್ಸ್ಪೆಂಡಿಚರ್ ಇರುತ್ತೆ ಪ್ಯಾನಲ್ಗೆ ಏನು ಬರಲ್ಲ ಪ್ಯಾನೆಲ್ ಜನರಲಿ ಏನು ಬರಲ್ಲ ಅದನ್ನ ಬಾಡಿಗೆ ರನ್ ಆಗುತ್ತೆ ಸೊ ಬಂದರೆ ಇನ್ವರ್ಟರ್ಗೆ ಇರುತ್ತೆ ಫ್ಯೂಚರ್ ಯಾಕೆಂದ್ರೆ ವ್ಯಾರಂಟಿ ಫೈವ್ ಇಯರ್ಸ್ ಕೊಡ್ತಾರೆ ಬಟ್ ಎಲೆಕ್ಟ್ರಾನಿಕ್ ಗುಡ್ಸ್ ಎಲೆಕ್ಟ್ರಾನಿಕ್ ಗುಡ್ಸ್ ಅಂಡ್ ಬ್ಯಾಟ್ರಿ ಬಗ್ಗೆ ಏನು ಹೇಳ್ತಾರೆ ಸರ್ ಬ್ಯಾಟ್ರಿನಲ್ಲಿ ನಿಮಗೆ ಲಿಥಿಯಂ ಫೆರೋಪೋಸ್ಟೇಟ್ ನಾವು ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಎಕ್ಸ್ಟೆಂಡೆಡ್ ಟೆನ್ ಇಯರ್ಸ್ ಕೊಡ್ತೀವಿ ಯಾಕಂದ್ರೆ ಅದು ಪ್ಯೂರ್ ಈ ಫೈವ್ ಫೈವ್ ಕಿಲೋವಾಟ್ ನಾನು ಹೇಳ್ತಾ ಇರೋದು ಪ್ಯೂರ್ ಎ ಪ್ಲಸ್ ಪಿಸ್ಮ್ಯಾಟಿಕ್ ಸೆಲ್ಸ್ ಅದು ಸೊ ಅದು ಕಾಸ್ಟ್ಲಿ ಇಂಪೋರ್ಟೆಡ್ ಬ್ಯಾಟ್ರಿನೇ ಆದ್ರೆ ಅದನ್ನ ಲೈಫ್ ಆ ಥರ ಇರುತ್ತೆ ಎಫಿಷಿಯನ್ಸಿ ಆತರ ಇರುತ್ತೆ ಸಿಕ್ಸ್ ತೌಸಂಡ್ ಸೈಕಲ್ ಕೊಡ್ತೀವಿ ಏಟಿ ಫೈವ್ ಪರ್ಸೆಂಟ್ ಜನರಲಿ ನಾವು ಇಂಡಿಯಾನಲ್ಲಿ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಅಂತೀವಿ ಏಯ್ಟಿ ಫೈವ್ ಪರ್ಸೆಂಟ್ ಡೆಪ್ ಆಫ್ ಡಿಸ್ಚಾರ್ಜ್ ಅಲ್ಲಿ ಸಿಕ್ಸ್ ತೌಸಂಡ್ ಸೈಕಲ್ಸ್ ಕೊಡ್ತೀವಿ ನಾವು ಸೈಕಲ್ಸ್ ಸೊ ಆ ಬ್ಯಾಟ್ರಿ ಲೈಫ್ ಹದಿನೈದರಿಂದ ಹದಿನಾರು ವರ್ಷ ಕಣ್ಣು ಮುಚ್ಕೊಂಡ್ ಬರುತ್ತೆ ಕಣ್ಣು ಮುಚ್ಕೊಂಡ್ ಬರುತ್ತೆ ಯಾಕಂದ್ರೆ ನಾವು ಕೊಡೋದು ಬ್ರ್ಯಾಂಡು ಒಳ್ಳೆ ಕಾಸ್ಟ್ಲಿ ಇದೆ ಕೊಡ್ತಾ ಇದ್ವಿ ಅದಕ್ಕೆ ನಾವು ಚಿಕ್ಕದ್ ಮಾಡ್ತಾ ಇಲ್ಲ ಆಫ್ ಗಿಡ್ ನಿಲ್ಸ್ಬಿಟ್ಟಿದ್ವಿ ಒನ್ ಟು ತ್ರೀ ಮಾಡ್ತಾ ಇಲ್ಲ ಸದ್ಯಕ್ಕೆ ಯಾಕಂದ್ರೆ ಕೊಡೋದು ಇನ್ವೆಸ್ಟ್ ಮಾಡೋದು ನಿಮ್ಗೆ ರಿಟರ್ನ್ ಕರೆಕ್ಟ್ ಆಗಿ ವಾನ್ ಗಿಡ್ ಯಾವುದೇ ಇನ್ವರ್ಟರ್ ಆಗಲಿ ಬೆಸ್ಕಾಂ ಪ್ಯಾನಲ್ ಎಲ್ಲಾನು ವ್ಯಾರಂಟಿ ಗ್ಯಾರಂಟಿ ಸಿಮಿಲರ್ ಇರುತ್ತೆ ಪ್ಯಾನಲ್ಸು ವಾರಂಟಿ ಗ್ಯಾರಂಟಿ ಸೇಮ್ ಇರುತ್ತೆ ಎಲ್ಲರೂ ಇಪ್ಪತ್ತೈದು ವರ್ಷ ಕೊಡ್ತಾರೆ ಸರ್ ಯಾವ ಕಂಪನಿ ಬೇಕಾದ್ರೆ ತಗೋರಿ ನಾವು ಹಾಕೋದು ಎಲ್ಲಾನು ಮೊನೋಪರಕ್ಕೆ ಹಾಕ್ತಿವಿ ಸೊ ಹಂಗಾಗಿ ವರ್ಕ್ಔಟ್ ಆಗುತ್ತೆ ಸೊ ಕಸ್ಟಮರ್ ಮೇಂಟೆನೆನ್ಸ್ ಅನ್ನೋದು ಪ್ಯಾನಲ್ಸ್ ಮಾತ್ರ ವಾಶ್ ಮಾಡೋದು ಅದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಆಗಲ್ಲ ಕಸ್ಟಮರ್ ಕೆಲಸ ಅಲ್ಲ ಅಂತ ಹೇಳ್ತೀರಾ ಇವನ್ನ ನಮ್ಮ ಒಂದೆರಡು ಉದಾಹರಣೆ ಕೊಡಿ ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಇದನ್ನ ಆಕ್ಚುಲಿ ನಾನು ತರ ನಮ್ಮ ಫಾದರ್ ಫಿಫ್ಟೀನ್ ಇಯರ್ಸ್ ಇಂದ ಈ ಫೀಲ್ಡಲ್ಲ ಅವ್ರು ಆನ್ ಗ್ರೇಡ್ಲ್ಲೇ ಫುಲ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ವಿ ನಾವು ಸ್ಟಾರ್ಟ್ ಮಾಡಿ ಚಿಕ್ಕ ದಿನ ಸ್ಟಾರ್ಟ್ ಮಾಡ್ತೀವಿ ನಾವು ದೊಡ್ಡ ಕಂಪನಿ ಏನಿಲ್ಲ ನಾವು ತುಂಬ ಚಿಕ್ಕ ಕಂಪನಿ ಸೊ ಚಿಕ್ಕ ದಿನ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದೊಂದಾಗಿ ಹೋಗ್ತಾ ಇದೆ ಇವಾಗ ಇದೊಂದು ದೊಡ್ಡ ಮಾರ್ಕೆಟ್ ಆನ್ ಗ್ರೇಡ್ ಅನ್ನೋದು ಸೊ ಅದಕ್ಕೆ ಗೋಯಿಂಗ್ ಫಾರ್ ಕಂಪ್ಲೀಟ್ ಇದೇ ಮಾಡ್ತಾ ಇದೀವಿ ನಾವು ಸೊ ಗ್ರ್ಯಾಜುಲಿ ಚಿಕ್ಕದೇ ನಿಲ್ಸ್ಬಿಡ್ತೀವಿ ಸೊ ಮಿನಿಮಮ್ ಅಟ್ಲೀಸ್ಟ್ ತ್ರೀ ಕಿಲೋ ಕೆಲವೊಟ್ಟಿಂದ ಅಬೋ ಸ್ಟಾರ್ಟ್ ಮಾಡ್ತೀವಿ ಅಂತ ಸರ್ ವಿಡಿಯೋ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ಬರುವಾಗ ನಾವ್ ಎಲ್ಲಿ ಹಾಕಿದೀವಿ ಅಂತ ಅದನ್ನೇ ತೋರಿಸ್ತೀವಿ ಯಾಕಂದ್ರೆ ಕಸ್ಟಮರ್ ಯಾವತ್ತು ಬಾಯಲ್ ಅಂದ್ರೆ ಅರ್ಥ ಆಗಲ್ಲ ಕಸ್ಟಮರ್ ಸೊ ಹಾಕಿರೋ ನಾನು ತೋರಿಸ್ತೀನಿ ನಿಮ್ಗೆ ಈ ತರ ಇದೆ ಈ ತರ ಇದೆ ಈ ತರ ಇದೆ ಅಂತ ಸ್ವಲ್ಪ ಏನ್ ಮಾಡ್ತೇನೆ ಸ್ವಲ್ಪ ತಿಂಗಳ ಆಮೇಲೆ ತೋರಿಸ್ತೀನಿ ಕರೆಂಟ್ ಬಿಲ್ ಕಡಿಮೆ ಆಗಿದ್ದು ತೋರಿಸ್ಬೇಕು ನೋಡಿ ಇವಾಗ ಜಾಯಿಂಟ್ ತರ ಏನೋ ಜಾಸ್ತಿ ಬಿಲ್ ಬಂದ್ ಮಾಡಿದೆ ನೆಕ್ಸ್ಟ್ ಮಂತ್ ಬಿಲ್ ಬರುವಾಗ ಆತರ ಇನ್ನು ಹೆಂಗ್ ಬರುತ್ತೆ ಗೊತ್ತಿಲ್ಲ ಸೊ ಸೋಲಾರ್ ಹಾಕಿರೋರು ಏನಾಗುತ್ತೆ ವರ್ಕೌಟ್ ಆಗುತ್ತೆ ಸೊ ಒಬ್ರು ಸೋಲಾರ್ ಇನ್ವೆಸ್ಟ್ ಮಾಡಿದ್ದಾರೆ ಒಂದ್ ಐದು ವರ್ಷ ಆಯ್ತು ಅವಾಗೆಲ್ಲ ನೈನ್ ರುಪೀಸ್ ಕೊಡ್ತಾಯಿದ್ದಾರ ಅವ್ರ ಇನ್ವೆಸ್ಟ್ ಮಾಡಿರೋ ಬಿಲ್ ನೋಡಿ ಅವರಿಗೆಲ್ಲ ಇನ್ನೂ ವರ್ಕೌಟ್ ಆಗುತ್ತೆ ಅವರು ಹಾಕಿರೋ ತಗೊಂಡ ಆಯ್ತು ಇವಾಗ ಫೋರ್ ಗ್ರೇಟ್ ಅಡ್ವಾಂಟೇಜ್ ಇತ್ತು ಏನಂದ್ರೆ ಅಟ್ಲೀಸ್ಟ್ ಅದೊಂದು ಫೆಸಿಲಿಟಿ ಇದೆ ಸ್ವಲ್ಪ ಸೇಟಲ್ ಅದೂ ಇಲ್ಲ ನಿಮಗೆ ಬ್ಯಾಂಕ್ ಅಕೌಂಟ್ ಗೆಲ್ಲ ಏನ್ ಬರಲ್ಲ ಜೀರೋ ಆಗುತ್ತೆ ಬಿಲ್ ಅಷ್ಟೇ ಅಟ್ಲೀಸ್ಟ್ ಇಲ್ಲ ಅದೊಂದು ಫೆಸಿಲಿಟಿ ಇದೆ ಕಸ್ಟಮರ್ಸ್ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಭಯಂಕರ ಬಿಲ್ ಮಿಷಿನರಿ ಇರೋರಿಗೆಲ್ಲ ಅವರೆಲ್ಲ ಏನು ಮಾಡ್ಬೋದು ಈ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಕಾರ್ ಇರೋರು ಬಿಲ್ ಜಾಸ್ತಿ ಬರುತ್ತೆ ಆನ್ ಗ್ರಿಡ್ ಹೋಗಲೇಬೇಕು ಆವಾಗ ಅವ್ರಿಗೆ ಲಾಭ ಬರುತ್ತೆ ಓಕೆ ಬಿಲ್ ಮೈನಸ್ ಆಗುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಆಲ್ಮೋಸ್ಟ್ ಪ್ರತಿಯೊಂದು ವಿಚಾರವನ್ನು ಆನ್ ಗ್ರಿಡ್ ಆಫ್ ಗ್ರಿಡ್ ಹೈಬ್ರಿಡ್ ಅಂಡ್ ಮೇನ್ ಆಗಿ ಇದು ಬೋರ್ಡ್ ಮೇಲೆ ಮಾತ್ರ ಇಲ್ಲ ವೀಕ್ಷಕರ ಮನೆಗಳಲ್ಲೂ ಇದೆ ಅಲ್ವಾ ಮಾಡೋಣ ಸೋಲಾರ್ ಅವರ ಪ್ಲೇ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಪ್ರತಿಯೊಂದು ವಿಡಿಯೋಗಳನ್ನ ಆಲ್ರೆಡಿ ಸ್ಟುಡಿಯೋ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಬೋದು ಹೆಚ್ಚಿನ ಮ್ಯಾಜಿಯನ್ ತಗೊಂಬೋದು ನೀವು ಕೂಡ ಕರೆಂಟ್ ಬಿಲ್ ಬಗ್ಗೆ ಯೋಚನೆ ಇಲ್ದೇನೆ ಆರಾಮಾಗಿ ಜೀವನವೇ ಸಾಸ್ಬಹುದು ಸರ್ ಇವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕೊಡ್ತೀನಿ ಅದ್ರಲ್ಲಿ ಒಂದೇ ಒಂದು ಹೇಳ್ಬಿಡ್ತೀನಿ ಬಿಡ್ತೀನಿ ಸಂಡೇ ಗವರ್ಮೆಂಟ್ ಅಲ್ಲಿ ರಜಾ ಇರುತ್ತೆ ನಾವಿದ್ರೆ ಪಿಕ್ ಮಾಡ್ತೀವಿ ಇಲ್ಲ ಅಂದಿಲ್ಲ ಸಮ ಆಗಲ್ಲ ಕೆಲಸ ಸೊ ಅವತ್ತು ಮಾತ್ರ ತುಂಬಾ ಕಾಲ್ಸ್ ಬಂದ್ಬಿಡುತ್ತೆ ಸೊ ಯಾವತ್ತು ಇನ್ ಕೇಸ್ ಬಿ ಪಿಕ್ ಆಗಿಲ್ಲ ಸಂಡೇಸಲ್ಲಿ ಮಂಡೇ ಟು ಸಾಟರ್ಡೇ ನಾವು ಪಿಕ್ ಮಾಡ್ತೀವಿ ಪಿಕ್ ಆಗಿ ನಾ ವಾಟ್ಸ್ಆಪ್ ಮಾಡ್ಬಿಡಿ ನಾನು ತರ ಕಸ್ಟಮರ್ ಇಷ್ಟೇ ಕೆಲಸ ಮಾಡಬೇಕು ನಿಮ್ದು ಟೆರೆಸ್ ಒಂದು ಫೋಟೋ ಒಂದು ಕರೆಂಟ್ ಬಿಲ್ ನನಗೆ ಸಾಕು ಅಷ್ಟೇ ಸಾಕು ಅಷ್ಟೇ ಸಾಕು ನಾವು ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡ್ಬಿಟ್ಟು ನಿಮ್ಗೆ ಯಾವ್ದು ಬೆಟರ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ ಆಮೇಲೆ ಕಸ್ಟಮರ್ ಚಾಯ್ಸ್ ಇನ್ವೆಸ್ಟ್ ಮಾಡ್ತೀರಾ ಹೈಬ್ರಿಡ್ ಇನ್ವೆಸ್ಟ್ ಮಾಡಿ ಇಲ್ಲ ನನಗೆ ಆನ್ ಗಡಿ ಆನ್ ಗಡಿ ಹೋಗ್ಬಿಡಿ ಮಿನಿಮಮ್ ತ್ರೀ ಕಿಲೋಮೀಟರ್ ಇಂದ ಇಲ್ಲ ನನಗೆ ಬೆಸ್ ಸಮಸ್ಯೆ ಬೇಡ ಏನು ಬೇಡ ಪವರ್ ಗೇಟ್ ಹೆವಿ ಇದೆ ನನಗೆ ಆಫ್ ಬೇಕು ಆಫ್ ಕಡೆ ಬೆಟರ್ ಅಂತ ಹೇಳಿ ಸೊ ಕಸ್ಟಮರ್ ಯಾವ ತರ ಬೇಕಾದ್ರೆ ಚಾಯ್ಸ್ ತಗೋಲಿ ಸೊ ಮಂಡೇ ಟು ಸ್ಯಾಟರ್ಡೇ ನಾನು ನಂಬರ್ ಆಫೀಸ್ ಇರುತ್ತೆ ಟೆನ್ ಟು ಸಿಕ್ಸ್ ಆಫೀಸ್ ಟೈಮಿಂಗ್ಸ್ ಇರುತ್ತೆ ಯಾವಾಗ ಬೇಕಾಗಿ ಕಾಲ್ ಮಾಡಿ ನೀವು ಮತ್ತೆ ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ಬರುವಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನಿಮಗೆ ಆನ್ ಗ್ರಿಡ್ ಅಂದ್ರೆ ಯಾವ ತರ ಬರುತ್ತೆ ಇವಾಗ ಬ್ಯಾಟ್ರಿ ಇಲ್ಲ ಅಂದ್ರೆ ಆಕ್ಚುಲಿ ಅಲ್ಲಿ ಬ್ಯಾಟ್ರಿ ಬರಲ್ಲ ಸೇಫ್ಟಿ ಯಾವ ತರ ಕೊಟ್ಟಿದೀವಿ ಆಫ್ ಗ್ರಿಡ್ ಅಲ್ಲಿ ಬ್ಯಾಟ್ರಿ ಜೊತೆ ಯಾವ ತರ ಮಾಡಿದೀವಿ ಹೈಬ್ರಿಡ್ ಅಲ್ಲಿ ಎರಡೂ ಸೇರಿ ಯಾವ ತರ ಮಾಡಿದೀವಿ ಸೊ ಅದನ್ನು ವಿತ್ ಪ್ರೂಫ್ ತೋರಿಸ್ತೀನಿ ಪ್ರೂಫ್ ಯಾಕಂದ್ರೆ ಕಸ್ಟಮರ್ಸ್ ಗೊತ್ತಾಗಬೇಕು ಯಾಕಂದ್ರೆ ಇನ್ನೂ ಅದು ಇನ್ವೆಸ್ಟ್ ಮಾಡೋದು ವೇಸ್ಟ್ ಸೋಲಾರ್ ಹಂಗ ಹಿಂಗಂತ ಅದೊಂದು ಇದೆ ಅದು ಅದನ್ನ ತೆಗೆಸ್ಬೇಕು ಕಸ್ಟಮರ್ ಇನ್ವೆಸ್ಟ್ ಮಾಡಿದ್ರೆ ಇವಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ರಿಟರ್ನ್ ಬಂತು ಬಿಲ್ ಕಡಿಮೆ ಆಯಿತು ಸಮಾಧಾನ ರಿಟರ್ನ್ ಬಂದಿಲ್ಲ ಬಿಲ್ ಕಡಿಮೆ ಆದ್ರೆ ಸಮಾಧಾನ ಇವಾಗ ಕಸ್ಟಮರ್ಸ್ ಆ ತರ ಆಗಿದೆ ಸರ್ ಬಿಲ್ ಕಡಿಮೆ ಆಯ್ತು ಅಂದ್ರೆ ಸಾಕು ಸಾಕು ಅಲ್ವಾ ಸೊ ಆ ಕಸ್ಟಮರ್ಸ್ ಇರೋರೆಲ್ಲ ಆನ್ ಗಿಡ್ ಇದು ಮೂರಲ್ಲಿ ಯಾವ್ದೋ ಒಂದು ಚೂಸ್ ಮಾಡಿ ಹೋದ್ರೆ ಸೊಲ್ಯೂಷನ್ ಬೆಟರ್ ಅಂತ ಹೇಳ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನಿಮಗೋಸ್ಕರಷ್ಟು ಅತ್ಯುತ್ತಮವಾದ ವಿಡಿಯೋ ತಂದಿದ್ದಾರೆ ನಮ್ಮ ಕಡೆಯಿಂದ ಆ್ಯಂಡ್ ನಮ್ಮ ಸೋಲಾರ್ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಫೋನ್ ನಂಬರ್ ವಾಟ್ಸಪ್ ನಂಬರ್ ಅಡ್ರೆಸ್ ಲೊಕೇಶನ್ ಪೇಮೆಂಟ್ ಮಾಡೋದಿದ್ರೆ ಫೋನ್ಪೇ ಗೂಗಲ್ ಪೇ ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ನಿಮ್ಮ ಮನೆಗೂ ಕೂಡ ಅತ್ಯುತ್ತಮ ಸೋಲಾರ್ನ ಅಳವಡಿಸಿ ನಿಮ್ಮ ಕರೆಂಟ್ ಬಿಲ್ ಅನ್ನು ಕೂಡ ಅಲ್ಲಿ ಕಡಿಮೆ ಮಾಡ್ಕೊಬಹುದು ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ನಾಲೆಜ್ ವಿಡಿಯೋ ತಂದಿದ್ರೆ ಮುಂದಿನ ದಿನಗಳಲ್ಲಿ ಇದು ಬೇಕು ಇನ್ಸ್ಟಾಲ್ ಮಾಡಿ ಕೂಡ ಬೇಕಾಗುತ್ತೆ ಅದನ್ನು ತಗೊಂಬನಿ ಅಂತ ವಿಡಿಯೋ ಸರ್ ನಮಸ್ತೆ